ಮಾಂಸಾಹಾರ ತಿನ್ನೋರು ಕೆಟ್ಟವರಲ್ಲ, ಮಾಂಸಾಹಾರ ತಿನ್ನೋದ್ರಿಂದ ಧರ್ಮ ಕೆಡೋದಿಲ್ಲ, ಲಿವರ್ ಕೆಡ್ತದೆ. ಮಾಂಸಾಹಾರ ಅವರ ಆರೋಗ್ಯದಲ್ಲಿ ಹಾಗೆ ತಿನ್ಕೊಂಡು ಬಂದರೆ ತಿಂತಾರೆ. ಮಾಂಸಾಹಾರ ತಿನ್ನೋರು ಮದರ್ ತೆರೆಸ ಮಾಂಸ ತಿನ್ಕೊಂಡು ಎಷ್ಟು ಜನರು ಸರ್ವ್ ಮಾಡಿದರು, ಹಿಟ್ಲರ್ ವೆಜಿಟೇರಿಯನ್ ಎಷ್ಟು ಜನರನ್ನು ಸಾಯಿಸ್ತ ಅಲ್ವಾ. ಹಾಗೆ ವೆಜ್ಜು ನಾನ್ ವೆಜ್ಜಲ್ಲಿ ಧರ್ಮ ಜಾತಿ ಅಳಿಬಾರ್ದು. ನಾನ್ ವೆಜ್ ತಿನ್ನಬೇಡಿ ಅಂತ ನಾವು ನಿಮ್ಗೆ ಹೇಳ್ಬೋದು, ಯಾಕೆಂದರೆ ಆರೋಗ್ಯ ಚೆನ್ನಾಗಿರೋದಿಲ್ಲ ಅಷ್ಟೇ. ಅದು ಬಿಟ್ಟರೆ ಅದಕ್ಕೆ ಜಾತಿ ಧರ್ಮ ಏನಿಲ್ಲ ಅಲ್ವಾ. ಹಾಗೆ ಆಯುರ್ವೇದದಲ್ಲಿ ಮಾಂಸವನ್ನು ಹೇಳ್ತಾರೆ, ಆದರೆ ಕೆಲವೊಂದಿಷ್ಟು ನಿರ್ದಿಷ್ಟ ಸಮಯದಲ್ಲಿ ಹೇಳ್ತಾರೆ. ಆಯುರ್ವೇದ ಎಲ್ಲದರ ಬಗ್ಗೆ ಹೇಳಿದೆ ಆಯಿತಾ. ಹಾಗಾಗಿ ಈ ಇದು ನೌಲಿ ಕ್ರಿಯೆ, ಇದು ತಿರುಗಿ ಇನ್ನೂ ಹೊಟ್ಟೆ ಈಗ ಮಾತಾಡಿ ಮಾತಾಡಿ ಗ್ಯಾಸ್ ತುಂಬಿಕೊಂಡಿದ್ದು, ಇಲ್ಲಾಂದರೆ ಹೊಟ್ಟೆ ಒಳಗೆ ಹೋಯ್ತಂದರೆ ಕಾಣಿಸೋದೇ ಇಲ್ಲ ನಿಮ್ಗೆ ಹೊಟ್ಟೆ, ಅಷ್ಟು ಒಳಗೆ ಬರ್ತದೆ ಆಯ್ತಲ್ಲ. ಅದನ್ನು ನೀವು ಪ್ರ್ಯಾಕ್ಟೀಸ್ ಮಾಡ್ಬೋದು, ಅದೆಲ್ಲ ನಿಮಗೆ ಕೋರ್ಸ್ಗಳಲ್ಲಿ ನಿಮ್ಗೆ ಅದನ್ನು ನೀಟಾಗಿ ಕಲಿಸ್ಬೋದು. ಅದಾದಮೇಲೆ ಈಗ ಉಜ್ಜಾಯಿ ಅಂತ ಹೇಳಿದ್ನಲ್ಲ, ಹೈಪರ್ ಥೈರಾಯ್ಡಿಸಮ್ ಹೈಪೋಥೈರಾಯ್ಡಿಸಮ್ ಇದು ಯಾವುದೇ ಹಾರ್ಮೋನ್ ರಿಲೇಟೆಡ್ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ನಿವಾರಣೆ ಮಾಡೋ ಶಕ್ತಿ ಈ ಒಂದು ಉಜ್ಜಾಯಿ ಪ್ರಾಣಾಯಾಮಕ್ಕಿದೆ. ಇದನ್ನು ಹೇಗೆ ಮಾಡೋದು ಅಂದರೆ ನೇರವಾಗಿ ಕುತ್ಕೋಬೇಕು, ಅಂದರೆ ಇಲ್ಲಿ ಕರ್ಕಶವಾದ ಶಬ್ದ ಬರಬೇಕು, ಹೀಗೆ ಉಸಿರು ಎಳಿತಾ ಎಳಿತಾ ಗಂಟಲ್ಲಿ ಶಬ್ದ ಮಾಡಬೇಕು. ಈಗ ಥೈರಾಯ್ಡ್ ಮಾತ್ರ ತಿಂತಾ ಇರ್ತಾರೆ. ಥೈರಾಯ್ಡ್ ಅಂದರೆ ಈಗ ಮೊದಲು ಹೆಣ್ಮಕ್ಕಳಲ್ಲಿ ಥೈರಾಯ್ಡ್ ಅಂತ ಇದ್ರು, ಇವಾಗ ಗಂಡು ಮಕ್ಕಳಿಗೂ ಥೈರಾಯ್ಡು ಮಕ್ಕಳಿಗೂ ಥೈರಾಯ್ಡ್. ಥೈರಾಯ್ಡು ಬಿ ಪಿ ಶುಗರು ಡಿಸೀಸ್ ಎಲ್ಲ ಇವೆಲ್ಲ ಲೈಫ್ ಸ್ಟೈಲ್ ಡಿಸಾರ್ಡರ್ಗಳಿವೆಲ್ಲ, ಆರಾಮ್ ಮಾಡ್ಬೋದು. ಯಾರಿಗೆ ಹಾರ್ಟ್ ಅಲ್ಲಿ ಬ್ಲಾಕೇಜ್ ಇರುತ್ತೆ ಅವರು ಒಂದು ತಿಂಗಳು ಊಟ ಮಾಡಬಾರ್ದು, ಬರೀ ಸೊಪ್ಪು ತರಕಾರಿ ಹಣ್ಣು ತಿನ್ಕೊಂಡು ಈ ದಾಳಿಂಬೆ ಇರ್ತದಲ್ಲ ದಾಳಿಂಬೆ ಬೀಜವನ್ನು ಹಿಂಡಿ ರಸ ತೆಗೆದು ಒಳಗಿನ ಬಿಳಿ ಬೀಜ ಒಂದು ಮುಷ್ಟಿ ಒಂದು ಲೀಟ್ರ್ ನೀರಿನಲ್ಲಿ ಕುದಿಸಿ 200 ml ಗಿಳಿಸಿ ಅದನ್ನು ಒಂದು ತಿಂಗಳು ಕುಡಿದು ನೀವು ಚೆಕ್ ಮಾಡಿಸ್ಕೊಳ್ಳಿ, ಟಿ ಎಮ್ ಟಿ ಮತ್ತು ಹಾರ್ಟ್ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ, ಬ್ಲಾಕೇಜ್ ಓಪನ್ ಆಗಿರುತ್ತೆ, ಗ್ಯಾರಂಟಿ ಇದು 100% ಗ್ಯಾರಂಟಿ, 100 ಗ್ಯಾರಂಟಿ ಆಯಿತಾ. ಯಾರಿಗೆ ಶುಗರ್ ಇರ್ತದೆ ವರ್ಷದಲ್ಲಿ ಒಂದು ತಿಂಗಳು ಸೊಪ್ಪು ತರಕಾರಿ ಹಣ್ಣು ತಿಂದರೆ ಶುಗರ್ ರಿವರ್ಸ್ ಆಗುತ್ತೆ, ಗ್ಯಾರಂಟಿ. ಇವೆಲ್ಲ ಹೇಳ್ತಕ್ಕಂಥದ್ದು 100% ಪ್ರಾಮಾಣಿಕವಾಗಿರ್ತಕ್ಕಂಥ ಸಂಶೋಧನೆಗೆ ಒಳಪಟ್ಟ ವಿಚಾರಗಳು, ಸುಮ್ಮನೆ ಹೇಳಬಾರ್ದು. ಹಾಗೆ ಯಾರಿಗೆ ನಿದ್ದೆ ಸರಿಯಾಗಿ ಬರೋದಿಲ್ಲ ಉತ್ತರಕ್ಕೆ ಮಲಗಬಾರ್ದು, ರಿಪಲ್ಷನ್ ಆಗುತ್ತೆ. ಇದು ನಾರ್ತ್ ಪೋಲ್ ತಲೆ, ಕಾಲು ಸೌತ್ ಪೋಲ್, ಅದಕ್ಕೆ ಉತ್ತರಕ್ಕೆ ಮಲಗಬಾರ್ದು ಅಂತಾರೆ. ದಕ್ಷಿಣ ಪೂರ್ವಕ್ಕೆ ಮಲ್ಕೋಬೇಕು ಅಂದರೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಆಗುತ್ತೆ, ರಿಲ್ಯಾಕ್ಸೇಷನ್ ಆಗುತ್ತೆ, ಉತ್ತರ ಸೇರಿಸಿದ್ರೆ ರಿಪಲ್ಷನ್ ಆಗುತ್ತೆ. ಹಾಗೆ ಉತ್ತರ ದಿಕ್ಕಿನಲ್ಲಿ ಮಲಗಬಾರ್ದು, ದಕ್ಷಿಣ ಪೂರ್ವಕ್ಕೆ ಮಲಗ್ಬೋದು. ರಾತ್ರಿ ಸ್ನಾನ ಮಾಡಿಬಿಟ್ಟು ಮೂಗಲ್ಲಿ ಒಂದು 2 ಹನಿ ತುಪ್ಪ ಹಾಕಿ ಮಲ್ಕೊಂಡ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ, 2 ಹನಿ ತುಪ್ಪ ಗಾಢವಾಗಿ ನಿದ್ದೆ ಬರುತ್ತೆ. ಕೆಲವು ಜನ ಗೊರಕೆ ಹೊಡೆದು ಹೊಡೆದು ಪಕ್ಕದಲ್ಲಿರೋರು ನಿದ್ದೆನೆ ಕೆಡಿಸ್ತಾರೆ, ಅಂಥವ್ರಿಗೆ 2 ಹನಿ ತುಪ್ಪ ಹಾಕಿದರೆ ಒಂದೇ ದಿವಸಕ್ಕೆ ಗೊರಕೆ ನಿಲ್ಲುತ್ತೆ. ಹ್ಞೂ, ಹಾಗೆ ಇವೆಲ್ಲ ಉಪಯೋಗಗಳನ್ನು ಹೇಳ್ಕೊಡೋದಿಲ್ಲ. ಯಾಕಂದರೆ ಈಗೇನಂದರೆ ಆಸ್ಪತ್ರೆಗಳು ಬಿಸ್ನೆಸ್ ಸೆಂಟ್ರ್ಗಳಾಗಿದೆ, ಒಂಥರ ಅದೊಂಥರ ಬಿಸ್ನೆಸ್ ಕೇಂದ್ರ ಆಗಿದೆ. ಅದಕ್ಕೆ ಏನು ಹೇಳ್ತಾರೆ ಶರಣರು ಅಂದರೆ, ತಾಯಿಯ ಎದೆ ಹಾಲು ನಂಜಾಗಿ ಕೊಲ್ಲುವಡೆ ಇನ್ನಾರಿಗೆ ದೂರಲಿ ಕೂಡಲ ಸಂಗಮ ದೇವ. ಈ ಬಟ್ಟೆ ಹಾಕ್ಕೊಂಡ ಮೇಲೆ ನಾವೇನು ಮಾಡಬೇಕಾಗಿತ್ತು, ತ್ಯಾಗ ಮಾಡಬೇಕಾಗಿತ್ತು, ಆದರೆ ಈ ಬಟ್ಟೆ ಹಾಕ್ಕೊಂಡವರು ಅತಿ ಹೆಚ್ಚು ಭೋಗ ಮಾಡ್ತಾರೆ. ಇನ್ನೊಂದು ಬಟ್ಟೆ ಇತ್ತು, ಅದು ರಕ್ಷಣೆ ಮಾಡಬೇಕಾಗಿತ್ತು, ಖಾಕಿ, ಅದು ನಮ್ಮನ್ನು ಭಕ್ಷಣೆ ಮಾಡ್ತಾ ಇದೆ. ಮತ್ತೊಂದು ಬಟ್ಟೆ ಇತ್ತು ಖಾದಿ, ಅದು ನಮ್ಮ ಸೇವೆ ಮಾಡಬೇಕಾಗಿತ್ತು, ಅದು ಹೆಚ್ಚು ಸೇವನೆ ಮಾಡ್ತಾ ಇದೆ ಖಾದಿ. ಈ ನಿಟ್ಟಿನಲ್ಲಿ ಏನಾಗಿದೆ, ಸಾಮಾನ್ಯರ ಪರಿಸ್ಥಿತಿ ಅಲ್ಲೋಲ ಕಲ್ಲೋಲ ಆಗಿದೆ. ಅದಕ್ಕೆ ನೀವು ಉದ್ಧಾರ ಆಗಬೇಕಂದ್ರೆ ನಿಮ್ಮಷ್ಟಕ್ಕೆ ನೀವೇ ಬುದ್ಧಿ ಕಲಿಯಬೇಕು, ಯಾರೂ ನಿಮ್ಮನ್ನು ಉದ್ಧಾರ ಮಾಡೋದಿಲ್ಲ, ನಿಮ್ಮನ್ನು ಯಾರೂ ಉದ್ಧಾರ ಮಾಡೋದಿಲ್ಲ, ನೀವೇ ಉದ್ಧಾರ ಆಗಬೇಕು. ಬೆಳೆದ ಮೇಲೆ ಬೇಕಾದರೆ ನಿಮ್ಮ ಹತ್ರ ಬರ್ತಾರೆ, ಆದರೆ ಬೆಳವಣಿಗೆಗೆ, ನನ್ನ ಬೆಳವಣಿಗೆಗೆ ನಾನೇ ಶಿಲ್ಪಿ ಆಗಬೇಕು. ಇವತ್ತು ನನ್ನನ್ನು ಇಂಟರ್ವ್ಯೂ ತಗೊಳ್ಳಿಕ್ಕೆ 16 ಜನ ಬರ್ತಾರೆ, ನಾನು ನಂದು ಒಂಚೂರು ಹೇಳಿಬಿಡ್ತೀನಿ, ಎಲ್ಲೂ ಹೋಗಲ್ಲ ನಾನು, ರಾಜಕೀಯ ಕಾರ್ಯಕ್ರಮಗಳಿಗೆ ಹೋಗೋದು ಅಪರೂಪ. ನನಗೆ ನಾನು ಹೋಗಬೇಕಂದ್ರೆ ನನಗೆ ಬುಕ್ಕಿಂಗ್ ಅಮೌಂಟ್ ಇರ್ತದೆ, ನಾನು ಒಂದು ಎಲ್ಲ ಹೋಗಬೇಕಂದ್ರೆ ಮಿನಿಮಮ್ ನಾನು 4-5 ಲಕ್ಷ ತೊಗೊತೇನೆ ಎಲ್ಲಾದರೂ ಹೋದರೆ. ಯಾಕಂದರೆ ನಾನು ಸಂಸ್ಥೆ ನಡೆಸಬೇಕಂದ್ರೆ ದುಡ್ಡು ಬೇಕು ನನಗೆ,
ಆದರೆ ಇಂಥ ಶಿಕ್ಷಣ ಕಾರ್ಯಕ್ರಮಗಳು ಇಂಥ ಸಾರ್ವಜನಿಕ ಕಾರ್ಯಕ್ರಮಗಳಿದ್ದರೆ ಒಂದು ಮಾತು ಮಾತಾಡೋದಿಲ್ಲ, ಅಲ್ಲಿ ಹೋಗ್ತೇನೆ. ಯಾಕಂದರೆ ದಟ್ ಈಸ್ ಮೈ ಜವಾಬ್ದಾರಿ, ಅದು ನನ್ನ ಜವಾಬ್ದಾರಿ. ಅದು ಯಾಕಂದರೆ ಮನುಷ್ಯ ಈಗ ಅಪ್ಪ ಮಗನಿಗೆ ಏನೋ ದುಡ್ಡು ಕೊಡ್ತಾನೆ, ಅವನು ಲೆಕ್ಕ ಬರೆಯಲ್ಲ. ತಾಯಿ ಮಕ್ಕಳಿಗೆ ದುಡ್ಡು ಕೊಡ್ತಾನೆ, ಲೆಕ್ಕ ಬರೆಯಲ್ಲ. ಅದು ಲೆಕ್ಕ ಇಲ್ಲದೆ ಇರತಕ್ಕಂಥದ್ದು. ಯಾಕಂದರೆ ಅದು ಸಂಬಂಧ, ಅದು ಜವಾಬ್ದಾರಿ. ಪ್ರೀತಿಯನ್ನು ಯಾವತ್ತು ಜವಾಬ್ದಾರಿಯಲ್ಲಿ ತೋರಿಸ್ಬೇಕು ನಾವು. ಈ ಕೆಲವು ಜನ ಅಂತಿರ್ತಾರೆ ನೋಡಿ, ಮದುವೆ ಆದ ತಕ್ಷಣ ಹನಿ 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 ಅಂತಾರೆ, ನೆಕ್ಸ್ಟ್ ವರ್ಷಕ್ಕೆ ಡೈವರ್ಸ್ ಆಗಿರ್ತದೆ. ಆಯ್ತಲ್ಲ, ಹಾಗಿರಬಾರ್ದು. ಯಾವಾಗಲೂ ಹಾಗೇ ಇರಬೇಕು. ಭಾರತದಲ್ಲಿ ಅಂಥ ಸಂಸ್ಕೃತಿ ಇದೆ. ಗಂಡನಿಗೆ ಕೈ ಇಲ್ಲದೆ ಇರಲಿ, ಕಾಲಿಲ್ಲದೆ ಇರಲಿ, ಗಂಡಸ ಸತ್ವನೇ ಇಲ್ಲದೆ ಇರಲಿ, ಹೆಂಡತಿ ಅವನ ಜೊತೆಗೆ ಬದುಕಿದ್ದಾಳೆ ಭಾರತದಲ್ಲಿ. ಅದು ಭಾರತೀಯ ಹೆಣ್ಣು ಮಕ್ಕಳ ಒಂದು ದೊಡ್ಡ ದೈವೀ ಗುಣ ಅದು. ಅದಕ್ಕೆ ನನಗೆ, ನಾನು ನಿಜವಾಗಲೂ ನನಗೆ ಹೆಣ್ಣು ಮಕ್ಕಳಿಗೆ ಯಾರಾದರೂ ಬೈದು ಬಿಟ್ಟರೆ ನನಗೆ ಭಾಳ ಕೋಪ ಬರ್ತದೆ. ಹೆಣ್ಮಕ್ಕಳನ್ನು ಮದುವೆಯಲ್ಲಿ ಎಡಗಡೆ ಕೂರಿಸೋದಂತೆ, ಹೆಣ್ಮಕ್ಕಳಂದರೆ ಕೆಟ್ಟ ಅಂದ್ರೆ ಕೆಳಗಂತೆ, ಹೆಣ್ಮಕ್ಕಳಂದರೆ ಕನಿಷ್ಠ ಅಂತೆ. ಅದಕ್ಕೆ ಮದುವೆಯಲ್ಲೆಲ್ಲ ಹೆಣ್ಮಕ್ಕಳನ್ನ ಎಡಗಡೆ ಕೂರಿಸ್ತಾರೆ ನೋಡು. ಆಮೇಲೆ ಮದುವೆ ವಿಚಾರ ನಡೆದಾಗ ಹೆಣ್ಮಕ್ಕಳು ಕೈ ನೋಡ್ತಾರೆ ಬಂದು, ಇವಳು ಬಂದ ಮೇಲೆ ನಮ್ಮ ಮನೆ ಉದ್ಧಾರ ಆಗುತ್ತಾ, ಇವಳು ಕೈಯಲ್ಲಿ ಒಳ್ಳೆ ರೇಖೆಗಳಿದ್ದಾವೆ ಅಂತ. ಇವನ ಕೈ ನೋಡಬೇಕಲ್ಲ, ಇವನೇನು ಗುಟ್ಕಾ ತಿಂದಿದ್ದಾನ, ಮಟ್ಗ ಆಡಿದ್ದಾನ, ಸರಾಯಿ ಕುಡಿದಿದ್ದಾನ ನೋಡ್ಬೇಕು ತಾನೆ ಅಲ್ವಾ? ಎಷ್ಟು ಶೋಷಣೆ ಹೆಣ್ಮಕ್ಕಳಿಗೆ. ಹಾಗೆ ಹೆಣ್ಮಕ್ಕಳ ಮೇಲೇ ಜಾಸ್ತಿ ದಬ್ಬಾಳಿಕೆ ನಮ್ಮದು. ಮೂರ್ಖರು. ನನಗೆ ಹೆಣ್ಣಿಗೆ ಎಲ್ಲಿ ದಬ್ಬಾಳಿಕೆ ನಡೀತದೆ ನನಗೆ ಭಾಳ ಕೋಪ ಬರ್ತದೆ. ನನಗೆ ಯಾವತ್ತೂ ಕೋಪ ಮಾಡ್ಕೊಳ್ಳಲ್ಲ. ಹೆಣ್ಮಕ್ಕಳಿಗೆ ಏನಾದರೂ ಮೋಸ ಆದರೆ ನಾನು ಕೋಪ ಮಾಡ್ಕೊಳ್ತೀನಿ, ಅದನ್ನು ತೀವ್ರವಾಗಿ ವಿರೋಧ ಮಾಡ್ತೀನಿ ನಾನು. ಯಾಕೆಂದರೆ ನಮ್ಮ ನನ್ನ ಆದರ್ಶ ಅಂತ ನಂಬಿರ್ತಕ್ಕಂಥ ಬಸವಣ್ಣವರು ಹೆಣ್ಮಕ್ಕಳ ಸ್ವಾತಂತ್ರ್ಯಕ್ಕಾಗಿಯೇ ಮನೆ ಬಿಟ್ಟು ಬಂದವರು. ಅದಕ್ಕೆ ನಾನು ಅದಕ್ಕೂ ಹೆಣ್ಮಕ್ಕಳಿಗೆ ಹೇಳಿಬಿಡ್ತೇನೆ, ನೋಡ್ರಮ್ಮ ಹೆಣ್ಮಕ್ಕಳು ಕೆಳಗೆ, ಹೆಣ್ಮಕ್ಕಳು ಕಡಿಮೆ ಕಡಿಮೆ ಅಂತಾರಲ್ಲ, ನೀವೊಂದು ಕೆಲಸ ಮಾಡಿ, ನಾವು ಕೆಳಗಲ್ಲಪ್ಪ, ನೀನು ಗಂಡು ಮಕ್ಕಳ ಜೊತೆಗೇ ಮದುವೆ ಮಾಡ್ಕೊ ಹೋಗೋಣ. ಕೆಳಗಿರೋರ ಜೊತೆಗೆ ಯಾಕೆ ಮದುವೆ ಮಾಡ್ಕೊತೇನೆ? ಹೆಣ್ಣು ಶೂದ್ರ ಅಲ್ಲ, ಮತ್ತು ಹೆಣ್ಣಿಗೆನೇ ಹುಟ್ಟಿರ್ತೇವೆ ನಾವು, ಶೂದ್ರ ಆಗ್ತೇವಲ್ಲ. ಅದಕ್ಕೇನು ಹೇಳ್ತಾರೆ, ನಿರ್ಮಲವಾದ ಮನಸ್ಸೇ ಮಡಿ, ಮಿಕ್ಕಿದ್ದೆಲ್ಲ ಕಾಲ್ಮಡಿ. ಕಾಲ್ಮಡಿ ಅಂದರೆ ಅದಕ್ಕೆ ಯೂರಿನೇಷನ್. ನಮ್ಮ ಉತ್ತರ ಕರ್ನಾಟಕದಲ್ಲಿ ಯೂರಿನೇಷನ್ ಮಾಡೋದಕ್ಕೆ ಕಾಲ್ಮಡಿ ಅಂತಾರೆ. ನಿರ್ಮಲವಾಗಿರತಕ್ಕಂಥ ಮನಸ್ಸು ಮಡಿ, ಉಳಿದಿದ್ದೆಲ್ಲ ಅದು ಉಚ್ಚೆಗೆ ಸಮಾನ ಅಂತ ಹೇಳ್ತಾರೆ. ಹಾಗಾಗಿ ಅದಕ್ಕೆ ಹೇಳ್ತಾರಲ್ಲ, ಯೇಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ. ಅದಕ್ಕೆ ಹೇಳ್ತಾರೆ, ಕುಲ ಕುಲವೆಂದು ಹೊಡೆದಾಡಿದರಯ್ಯ, ನಿಮ್ಮ ಕುಲದ ನೆಲೆಯನ್ನೇನಾದರೂ ನೀವು ಬಲ್ಲಿರ. ಆಯ್ತಾ? ಅದಕ್ಕೆ ಬಸವಣ್ಣವರು, ಇವ ನಾರವ ಇವ ನಾರವ ಇವ ನಾರವ ಎಂದೆನಿಸದೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ ಅಂತ ಹೇಳಿದರು. ಲಂಡನ್ ಪಾರ್ಲಿಮೆಂಟ್ ಎದುರುಗಡೆ ಬಸವಣ್ಣವ್ರ ಸ್ಟ್ಯಾಚು ಕೂರಿಸಿದ್ದಾರೆ. ಯಾಕಂದರೆ ಹೂ ಇಸ್ ದ ಫಸ್ಟ್ ಫ್ರೀ ಥಿಂಕರ್ ಇನ್ ದ ವರ್ಲ್ಡ್ ಅಂದರೆ ಬಸವಣ್ಣ. ಹೂ ಇಸ್ ದ ಫಸ್ಟ್ ಸೋಷಿಯಲ್ ರಿಫಾರ್ಮರ್ ಇನ್ ದ ವರ್ಲ್ಡ್ ಅಂದರೆ ಬಸವಣ್ಣ. ಕಾರ್ಲ್ ಮಾರ್ಕ್ಸು ಕಾಯಕಕ್ಕೆ ಡಿಗ್ನಿಟಿ ಕೊಟ್ಟ, ಕ್ಯಾಪಿಟಲ್, ವರ್ಕ್ ಕ್ಯಾಪಿಟಲ್ ಅಂತ ಹೇಳ್ದ. ಆದರೆ ಬಸವಣ್ಣವರು ಕಾಯಕಕ್ಕೆ ದೈವತ್ವ ಕೊಟ್ಟರು, ಕಾಯಕವೇ ಕೈಲಾಸ ಅಂದರು. ಹಾಗೆ ದೇಹ ಶುದ್ಧಿ ಆಗಬೇಕಾ ಕಾಯಕ ಮಾಡಬೇಕು, ಮನಸ್ಸುದ್ದಿ ಆಗಬೇಕಾ ಶಿವಯೋಗ ಮಾಡಬೇಕು, ಆತ್ಮಶುದ್ಧಿ ಆಗಬೇಕಾ ದಾಸೋಹ ಮಾಡಬೇಕು. ಹೀಗೆಲ್ಲ ನಿಮ್ಮ ಜೀವನ ಇರಲಿ. ಸಮಯ ಆಯಿತು ಸಾಯಂಕಾಲ. ನಾನು ಅದಕ್ಕೆ ಫಸ್ಟಿಗೆ ಏನು ಹೇಳಿದೆ, ಅವ್ರಿಗೆ ಗೊತ್ತೇ ಇಲ್ಲ. ಈಗ ನೋಡಿ, ಇಂಟರ್ವ್ಯೂ ಇಲ್ಲದೆ 4 ಅವರ್ ಫಿಲ್ಮ್ ನೋಡಿದ್ರಿ ನೀವು. ಈ ಒಂದು ಫಿಲ್ಮಲ್ಲಿ ಇಂಟರ್ವ್ಯೂ ಅಂತ ಏನೋ ಮಧ್ಯಂತರ ಇರ್ತದಲ್ಲ, ಇಲ್ಲಿ 4 ಅವರ್ ಕೂತ್ಕೊಂಡಿದ್ರೆ ಯಾವುದು ಮಧ್ಯಂತರನೇ ಇಲ್ಲ. ಅದಕ್ಕಾಗಿ ಜಾಸ್ತಿ ಮಾತಾಡೋರ ಕೈಯಲ್ಲಿ ಮೈಕ್ ಕೊಡಬಾರ್ದಂತ ಇದಕ್ಕೆ ಹೇಳಿದ್ದು ನಾನು. ಹಾಗಾಗಿ ನಾನು ನನ್ನ ಟೈಮ್ ಅಂದರೆ ಟೈಮು, ನೀವು ಸಾಕನ್ನೋರಿಗೆ ಮಾತಾಡಬೇಕಂತ ಮಾತಾಡ್ತಿದ್ದೀನಿ ಅಷ್ಟೇ. ಇನ್ನು 5 ನಿಮಿಷಕ್ಕೆ ಮುಗಿಸ್ತೇನೆ. ಲಾಸ್ಟ್ 5 ಮಿನಿಟ್ಸ್ ಕರೆಕ್ಟಾಗಿ ಕೇಳ್ಕೊಳ್ಳಿ. ಉಜ್ಜಾಯಿ ಪ್ರಾಣಾಯಾಮದಿಂದ ಎಲ್ಲ ಜಾಗೃತಿ ಆಗ್ತದೆ. ಭ್ರಾಮರಿ ಪ್ರಾಣಾಯಾಮದಿಂದ ಇನ್ನಷ್ಟು ಮನಸ್ಸು ಪ್ರಸನ್ನ ಆಗ್ತದೆ. ಅದನ್ನು ಹೇಗೆ ಮಾಡೋದಂದರೆ, ಕಿವಿ ಕಣ್ಣು ಮುಚ್ಚಬೇಕು, ಒಂದು ಸ್ವಲ್ಪ ಕೇಳಿ, ಮತ್ತು ಮುಚ್ಚಿದರೆ ನಾನು ಹೇಳೋದೇ ನಿಮಗೆ ಕೇಳೋದಿಲ್ಲ. ಆಯ್ತಾ? ನೋಡಿ, ಮೊದಲು ನೋಡ್ಕೊಳ್ಳಿ, ಈಗ ಮುಚ್ಚಿ. ಈಗ ಮಾಡ್ಬೇಕು, ಮಾಡೋಣ ಎಲ್ಲರೂ, ಒಂದು 2 ಸರಿ ಮಾಡೋಣ. ರೆಡಿ? Mm-hmm.
वेरी गुड कई जोर उच्ची उज्जी जोर बस कण्डे हच्ची निधान कई नोड़ता कण्डन तेरी इन विशेष ऐन नीवन इष्ट हेमाड़े प्रश्न ना देवरण नाड़ नन अन्सलत कमू अन इष्ट अन ಏಕೆಂದರೆ ನಾನು ನಿಮ್ಮ ಅಣ್ಣನಾಗಿ ತಮ್ಮನಾಗಿ ನಿಮ್ಮ ಮಗನಾಗಿ ಮಾತಾಡ್ತಾ ಇದ್ದೆ ನೀವು ನನ್ನನ್ನು ತಮ್ಮ ಆಗಿ ಮಗನಾಗಿ ಅಣ್ಣನಾಗಿ ಸ್ವೀಕಾರ ಮಾಡಿ ನನ್ನ ಮಾತು ಕೇಳಿದ್ರೆ ಇದೇನಂದ್ರೆ ಇಟ್ ಇಸ್ ಅ ಫ್ಯಾಮಿಲಿ ಡಿಸ್ಕಷನ್ ಆಯಿತು ಇದು ಕಾರ್ಯಕ್ರಮ ಆಗಲಿಲ್ಲ ಇದು ಮಹಾಮನೆ ಆಯಿತು ಮಹಾಮನೆ ಅಂದ್ರೆ ದೊಡ್ಡ ಬಂಗಲೆ ಅಲ್ಲ ಮಹಾಮನೆ ಅಂದ್ರೆ ಡಿವೈನ್ ಹೌಸ್ ಓವರ್ ದೊಡ್ಡ ದೊಡ್ಡ ಬಂಗಲೆ ಕಟ್ಟಿಕೊಂಡಿರ್ತಾರೆ ಪ್ರೀತಿನೇ ಇರೋದಿಲ್ಲ ಮನೆಯಲ್ಲಿ ಅದೇ ಸಾಕ್ಷಾತ್ಕಾರ ಅಂದ್ರೆ ಪ್ರೀತಿನೇ ಸಾಕ್ಷಾತ್ಕಾರ ಕನ್ನಡದಲ್ಲಿ ಒಂದು ಹಾಡಿದೆ ವಲವೇ ಜೀವನ ಸಾಕ್ಷಾತ್ಕಾರ ವಲವೇ ಮರೆಯದ ನನಗೆ ಜಾಸ್ತಿ ಬರೋದಿಲ್ಲ ಮಮಕಾರ ಅಲ್ವಾ ನನ್ನ ಫಿಲ್ಮ್ ನೋಡಿಲ್ಲ ಜಾಸ್ತಿ ಇಂತ ಹಾಡುಗಳನ್ನು ಯಾವಾಗ ಕೇಳ್ತಿರ್ತೀನಿ ಅದರ ಅರ್ಥ ತಿಳ್ಕೊಳ್ತಿರ್ತೀನಿ ಇವಾಗೆಲ್ಲ ಹಿಂದೆ ಆ ಥರ ಇದ್ದ ಹಾಡು ಇವಾಗೆಲ್ಲ ಅಮ್ಮ ಲೂಸಾ ಅಪ್ಪ ಲೂಸಾ ಅಂತ ಹಿಂದೆ ಹಿಂಗೆಲ್ಲ ಬರ್ತಾ ಇದ್ದಾರೆ ಅದಕ್ಕೆ ಅವಾಗೆಲ್ಲ ತಂದೆ ತಾಯಿ ಇಬ್ಬರು ಕಣ್ಣಿಗೆ ಕಾಣೋ ದೇವರು ಅಂತಿತ್ತು ಇವಾಗ ಅಮ್ಮ ಲೂಸ ಅಪ್ಪ ಲೂಸ ಅಂತ ಏನೇನು ಹಾಡು ಹೇಳ್ತಾ ಇದ್ದಾರೆ ಅವರನ್ನ ಚೆಗಿರ್ಲಿ ಅವರನ್ನ ಬಿಟ್ಬಿಟ್ಟು ನಾವು ಈ ಕಡೆ ಒಳ್ಳೆಯವರು ಆಗೋಣ ಅವರು ನಮ್ಮನ್ನ ನೋಡಿ ಅವರು ಒಳ್ಳೆಯವರು ಆಗ್ತಾರೆ ಆ ಸದುದ್ದೇಶದಿಂದ ಬದುಕೋಣ ನನ್ನ ಮಾತನ್ನ ಮುಗಿಸ್ತೇನೆ ಇಲ್ಲಿಗೆ ನಿಮಗೆ ಏನಾದರೂ ಆಸಕ್ತಿ ಇದ್ದರೆ ಇವರ ನೇತೃತ್ವದಲ್ಲಿ ಒಂದು ಸ್ವಲ್ಪ ಫ್ರೀ ಮಾಡ್ಕೊಂಡು ಎಲ್ಲರೂ ಸೇರಿ ಎಲ್ಲರಿಗೂ ಒಂದು 5 ದಿವಸದ ಶಿಬಿರ ಮಾಡೋ ಪ್ರಯತ್ನ ಮಾಡೋಣ ಅದಕ್ಕೆ ನೀವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಯಾಕಂದ್ರೆ ಕಾರ್ಯಕ್ರಮಕ್ಕೆ ಶೋಭೆ ಅಂದ್ರೆ ನೀವೇ ಮೇಲೆ ಕೂತ್ಕೊಂಡ್ರೆ ಶೋಭೆ ಅಲ್ಲ ಕೆಳಗೆ ನೀವು ಕೂತ್ಕೊಂಡಿದ್ರೆ ಅಂತ ಚೆನ್ನಾಗಿ ಕಾಣಿಸ್ತಾ ಇದೆ ಯಾರಾದರೂ ಪ್ರಶ್ನೆ ಇದ್ದರೆ ಕೇಳಬಹುದು ಆಯ್ತಾ ನಾನು ಹೇಳ್ತೀನಿ ಯಾರಾದರೂ ಪ್ರಶ್ನೆ ಇದ್ದರೆ ಕೇಳಬಹುದು ಪ್ರಶ್ನೆ ಏನಾದರೂ ಕೇಳಿ ದಯವಿಟ್ಟು ಕೇಳಿ ಧೈರ್ಯದಿಂದ ಕೇಳಿ ಪ್ರಶ್ನೆ ಆರಾಮ ಕೇಳಿ ನೀವು ಪ್ರಶ್ನೆ ಮಾಡಬೇಕು ಅಂತ ಹೇಳಿದ್ರೆ ನೀವು ಪ್ರಶ್ನೆನೇ ಮಾಡಿಲ್ಲ ಅಂದ್ರೆ ಹೆಂಗೆ ನಾನು ಹೇಳಿದ್ ನಿಮಗೆ ಅರ್ಥ ಆಗಿಲ್ಲ ಅಂತ ಅರ್ಥ ಆಗಿದೆ ನಾನು ಹೇಳಿದ ಅರ್ಥ ಆದ್ರೆ ಪ್ರಶ್ನೆಗಳು ಬರ್ತವೆ ಮಠ ಪೀಠಗಳನ್ನು ಬೆಳವಣಿಗೆ ಮಾಡಲಿಕ್ಕೋಸ್ಕರ ಯುವಕರಲ್ಲಿ ಧರ್ಮ ಜಾತಿಯನ್ನು ಅಪೀಮು ತುಂಬುತ್ತಾ ಇದ್ದಾರೆ ಯುವಕರು ಉದ್ಧಾರ ಆಗಬೇಕಂದ್ರೆ ಅವರಿಗೆ ಜಾತಿ ಧರ್ಮ ಬೇಕಾಗಿಲ್ಲ ಕಾಯಕದ ಧ್ವಜ ಕೊಡಬೇಕು ಕೆಲಸ ಕೊಡಬೇಕು ಅವರಿಗೆ ಅದಕ್ಕಾಗಿ ನಾವೇನು ಮಾಡಿದೆವು ಅಂದ್ರೆ ಎಷ್ಟು ಸಾವಿರ ಜನ ಇದ್ದರು ನಮ್ಮಲ್ಲಿ ಯುವಕರಿಗೆ ಫ್ರೀ ಎಜುಕೇಶನ್ ಫ್ರೀ ಆಗಿ ಡಿಗ್ರಿ ಓದಿಸ್ತೇವೆ ಫ್ರೀ ಆಗಿ ಡಿಪ್ಲೊಮಾ ಓದಿಸ್ತೇವೆ ಫ್ರೀ ಆಗಿ ಯಾಕಂದರೆ ನಾನು ಒಬ್ಬ ಯುವಕ ಆಗಿರೋದ್ರಿಂದ ಯುವಕರ ಮನಸ್ಥಿತಿ ನನಗೆ ಗೊತ್ತಿದೆ ನಾನೇನು ದೊಡ್ಡ ಮುದುಕ ಆಗಿಲ್ಲ ನಾನು ಇನ್ನು ಆಯಿತಾ ಅದಕ್ಕೆ ಇದನ್ನು ಕೊಡಬೇಕು ನಿಮ್ಮಲ್ಲಿ ಯಾರಾದರೂ ಶಿಕ್ಷಣದಿಂದ ವಂಚಿತರಾಗಿದ್ದರೆ ನೀವು ಅವ್ರಿಗೆ ಏನೋ ಸ್ವಲ್ಪ ವ್ಯವಸ್ಥೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದರೆ ನೀವು ಡಿಗ್ರಿ ಗಿಗ್ರಿ ಓದೋ ಆಸಕ್ತಿಯನ್ನು ನಮ್ಮ ಆಶ್ರಮಕ್ಕೆ ಕಳಿಸಿ ಫ್ರೀ ಆಗಿ 3 ವರ್ಷ ಓದಿಸಿ ಅವ್ರಿಗೆ ಡಿಗ್ರಿ ಕೊಡ್ತೆ ಆಮೇಲೆ ಇಲ್ಲೇನಾದರೂ ವ್ಯವಸ್ಥೆ ಮಾಡೋಂಗಿದ್ರೆ ಇಲ್ಲೂ ಮಾಡೋಣ ಡಿಪ್ಲೊಮಾ ಯೋಗ ಥೆರಪಿ ಡಿಪ್ಲೊಮಾ ಆಯುರ್ವೇದಿಕ್ ಥೆರಪಿ ವೃತ್ತಿಪರ ಶಿಕ್ಷಣ ಕೊಡಬೇಕು ನಾವೇನು ಮಾಡ್ತೇವೆ a+b² = a² b² ಓದಿಸ್ತೇವೆ ಅದು ಯಾವತ್ತು ಜೀವನದಲ್ಲಿ ಉಪಯೋಗ ಆಗೋದಿಲ್ಲ ಅದಕ್ಕೆ ವೃತ್ತಿಪರ ಶಿಕ್ಷಣ ಬೇಕು ನಾನು ಯಾಕೆ ಮನೆ ಮತ್ತನ್ನು ಹೇಳಿಲ್ಲ ಅಂದರೆ ಮನೆ ಮತ್ತನ್ನು ನೀವು ತಿಳ್ಕೊಬೋದು ಯೂಟ್ಯೂಬ್ನಲ್ಲಿ ವೈದ್ಯಶ್ರೀ ಚನ್ನಬಸವಣ್ಣ ಟೆಕ್ನಾಲಜಿ ಉಪಯೋಗ ಮಾಡ್ಕೋಬೋದು ಅಲ್ಲಿ ಸಾವಿರಾರು ವಿಡಿಯೋ ಇದೆ ಮನೆ ಮತ್ತನ್ನು ಆ ಮನೆ ಮತ್ತನ್ನು ಬಳಸೋ ಜ್ಞಾನ ನಿಮಗೆ ನಾನು ಕೊಟ್ಟರೆ ಆ ಮನಸ್ಥಿತಿ ನಿಮ್ಮಲ್ಲಿ ಪರಿವರ್ತನೆ ಆದರೆ ನೀವು ಅದನ್ನು ನೋಡ್ತೀರ ಮನಸ್ಸು ಪರಿವರ್ತನೆ ಮಾಡೋದೇ ಯೋಗ ಮನಸ್ಸು ಪರಿವರ್ತನೆ ಆಗಬೇಕು ಹೇರೋದಲ್ಲ ನಿಮಗೆ ಯಾವುದನ್ನು ನಾನು ಹೇರಿಲ್ಲ ಇವಾಗಲೂ ಕೂಡ ನೀವು ನಾನು ಹೇಳಿದ್ದನ್ನು ಸುಳ್ಳು ಅಂತ ಹೇಳಿದ್ರೆ ನಾನು ಆನಂದವಾಗಿ ಒಪ್ಪಿಕೊಳ್ತೇನೆ ನನಗೇನಿಲ್ಲ ಅದು ನಿಮ್ಮ ಮನಸ್ಸಿಗೆ ಸುಳ್ಳು ಅಂತ ಅನಿಸಿದರೆ ನಾನು ಹುಡುಕ್ತೇನೆ ನಾನು ಏನೋ ಸುಳ್ಳು ಹೇಳಿದ್ದ ಅಂತ ನಾನು ಮತ್ತೆ ರಿಸರ್ಚ್ ಮಾಡ್ತೇನೆ ಯಾಕಂದರೆ ನೋ ಮ್ಯಾನ್ ಈಸ್ ಪರ್ಫೆಕ್ಟ್ ನೋ ಪ್ರಾಫಿಟ್ ಈಸ್ ಪರ್ಫೆಕ್ಟ್ ಓನ್ಲಿ ಗಾಡ್ ಓನ್ಲಿ ಪರ್ಫೆಕ್ಟ್ ದೇವರೊಬ್ಬನೇ ಪರಿಪೂರ್ಣ ನಾನೇ ಜ್ಞಾನಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸರ್ವಜ್ಞ ನಂಬುವನು ಗರ್ವದಿಂದ ಆದವನಲ್ಲ ಸರ್ವರೊಳಗೊಂದು ನುಡಿಕಲಿತು ವಿದ್ಯದ ಪರ್ವತನೆ ಆದನವ ಸರ್ವಜ್ಞ ಹಾಗೆ ಮಕ್ಕಳಿಗೆ ನಿನಗೇನು ಗೊತ್ತಿದೆ ಸುಮ್ಮನಿರು ಅನ್ನಬಾರ್ದು ಯಾವತ್ತು ಆ ಮೊಬೈಲ್ ಇಟ್ಕೊಂಡಿದ್ದೆ ಹುಡುಗ
ಬಿಡು ತಮ್ಮ, ಮೊಬೈಲಿಂದ ಎಷ್ಟು ಅವಾಂತರ ಅಂದರೆ, ಮೊಬೈಲಲ್ಲಿ ತಂದೆ ತಾಯಿ ಮಲಗಿರೋದನ್ನು ಮೊಬೈಲಲ್ಲಿ ವಿಡಿಯೋ ಮಾಡಿ ಹಾಕಿದ್ದಕ್ಕೆ ತಂದೆ ತಾಯಿ ನೇಣಕೊಂಡು ಸತ್ತೋಗಿದ್ದಾರೆ ಮನೆ. ಮಗುನ ಹೊಲಕ್ಕೆ ಕರ್ಕೊಂಡೋಗಿದ್ದಾಳೆ ತಾಯಿ, ಆ ಮೊಬೈಲ್ ನೋಡ್ತಾ ನೋಡ್ತಾ ಮಗುನ ಮರ್ತಿದ್ದಾಳೆ, ಮಗು ಬಾವಿಲಿ ಬಿದ್ದು ಸತ್ತೋಗಿದೆ. ಗಂಡ ಟೆನ್ಷನಲ್ಲಿ ಆ ತಾಯಿನ ಕೊಂದ್ಬಿಟ್ಟು ತಾನೂ ನೇಣಕೊಂಡು ಸತ್ತೋಗಿದ್ದಾನೆ. ಇಡೀ ಇಡೀ ಫ್ಯಾಮಿಲಿನೇ ನಾಶ ಆಗಿದೆ ಮೊಬೈಲಲ್ಲಿ. ಹೇಗೆ ಅಂದರೆ ಎಲ್ಲರ ಕೈಲೂ ಮೊಬೈಲ್ ಇದೆ. ಆ ಕೋಳಿ ತಿಪ್ಪಿ ಹಿಂಗೆ ಕೆದರ್ತಾ ಇರ್ತದಲ್ಲ, ಹಂಗೆ ಮೊಬೈಲ್ ಕೆದರದೇ ಕೆದರೋದು ಕೆದರದೇ ಕೆದರದು. ಮೊಬೈಲ್ ಈಸ್ ಮೋಸ್ಟ್ ಡೇಂಜರ್. ಮೊಬೈಲು ಒಳ್ಳೇದಕ್ಕೆ ಒಂದು 10% ಇದ್ದರೆ 90% ಹಾಳು ಮಾಡ್ತಾ ಇದೆ. ಅದನ್ನು ಒಳ್ಳೇದಕ್ಕೆ ಸದ್ಬಳಕೆ ಮಾಡ್ಕೊಳ್ತಿಲ್ಲ, ಬರೀ ಮೊಬೈಲ್ ನೋಡೋದು. ನನ್ನನ್ನು ಎಷ್ಟೋ ಕೋಟ್ಯಾಂತರ ಜನ ಮೊಬೈಲಲ್ಲಿ ನೋಡ್ತಾರೆ, ನಾನು ಮೊಬೈಲ್ ನೋಡೋದಿಲ್ಲ. ಏನಾದರೂ ಮೇಲ್ ಬಂದರೆ ಏನಾದರೂ ಬಂದರೆ ಮಾತ್ರ ಮೊಬೈಲ್ ನೋಡೋದು. ಯಾರು ಮೊಬೈಲನ್ನು ತಲೆ ತಗ್ಗಿಸಿ ನೋಡ್ತಾರೆ ಅವ್ರ ಜೀವನದಲ್ಲಿ ಯಾವತ್ತು ತಲೆ ಎತ್ತಿ ಬದುಕೋಕ್ಕಾಗಲ್ಲ. ಅದು ಸಾಯಿಸುತ್ತೆ ಮನುಷ್ಯನ, ಅದು ಆ ರೇಜಸ್ಸು ಮನುಷ್ಯನ ಮೆದುಳಿನ ಕ್ರಿಯಾಶಕ್ತಿಯನ್ನು ಹಾಳು ಮಾಡ್ತದೆ, ಭಾಳ ಹಾಳು ಮಾಡ್ತದೆ. ನೋಡಬೇಡ ನೀನು ದಯವಿಟ್ಟು, ಹಾಂ ಪ್ಲೀಸ್. ಹಾಗಾಗಿ ಇವತ್ತಿಂದ ನೋಡಲ್ಲ ಮಕ್ಕಳು ತಂದೆ ತಾಯಿಗಳಿಗೆ ಮೊಬೈಲನ್ನು ಹಠ ಮಾಡ್ತಾನೆ, ಹಂಗೆ ಮಾಡ್ತಾನೆ. ಎಷ್ಟೋ ಜನ ಮೊಬೈಲ್ ಕೊಡದೆ ಇದ್ದ ಮಕ್ಕಳು ಸೂಸೈಡ್ ಮಾಡ್ಕೊಂಡು ಸತ್ತೋಗಿದ್ದಾರೆ ಮೊಬೈಲ್ ಕೊಡದೇ ಇರೋದಕ್ಕೆ. ಯಾಕೆಂದರೆ ಅದು ದಟ್ ಈಸ್ ಅಡಿಕ್ಷನ್. ಅದಕ್ಕಾಗಿ ನೀವು ಮಕ್ಕಳಿಗೆ ಸಂಸ್ಕಾರ ಕೊಡಬೇಕಂದ್ರೆ ನೀವು ಮೊದಲು ಉದ್ಧಾರ ಆಗಬೇಕು, ನೀವು ಮೊದಲು ಸುಧಾರಿಸ್ಬೇಕು, ಯೋಗ ಮಾಡಬೇಕು. ಇದು ಭಸ್ತ್ರಿಕಾ ಪ್ರಾಣಾಯಾಮ ಆಯಿತು, ಅಗದು ತಿನ್ನೋದಾಯಿತು, ಕುಕ್ಕರಿಂದ ಆಯಿತು, ಫ್ರಿಜ್ಜಿಂದ ಆಯಿತು, ಡೈನಿಂಗ್ ಟೇಬಲ್ ಆಯಿತು, ಇವೆಲ್ಲ ಒಳ್ಳೆಯದಲ್ಲ ಅಂತ ಹೇಳಿದಾಯಿತು. ಉಪಯೋಗ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು, ಆಯಿತಾ? ಅದರಿಂದ ನಿಮಗೆ ಆರೋಗ್ಯ ಸಿಗೋದಿಲ್ಲ. ಹೇಳೋದು ನನ್ನ ಕರ್ತವ್ಯ, ಕೇಳೋದು ಬಿಡೋದು ನಿಮ್ಮ ಕರ್ತವ್ಯ. ಕೆಲವ್ರಿಗೆ ಎಷ್ಟೇ ಹೇಳಿದರೂ ತಿಳ್ಕೊಳ್ಳೋದಿಲ್ಲ. ಮೂರ್ಖಂಗೆ ಬುದ್ಧಿಯನ್ನು ನೂರ್ಕಾಲ ಹೇಳಿದರೆ ಬೋರ್ಗಲ್ಲ ಮೇಲೆ ನೀರು ಸುರಿದಂತೆ ಸರ್ವಜ್ಞ. ಏನು ಮಾಡಲಿಕ್ಕಾಗಲ್ಲ, ದೋಬಿಕಾ ಕುತ್ತ ನಗರ್ಕ ನಗಾಟಕ. ಹಾಗೆ ಪರಿವರ್ತನೆ ಆಗಬೇಕಂದ್ರೆ ಏನಿದೆ ಕಷ್ಟ ಇಲ್ಲ, ಇವತ್ತೇ ಬಿಸಾಕ್ಬೋದು ಮನೆಯಿಂದ ಡೈನಿಂಗ್ ಟೇಬಲ್. ಯಾಕಾಗುತ್ತೆ, ಸೇಲ್ ಮಾಡ್ಬೋದು. ವೈಲ್ ಎಕ್ಸಲ್ ಅಂತ ಏನಿದೆ, ಸೆಕೆಂಡ್ ಹ್ಯಾಂಡ್ ಸೇಲ್ ಇಟ್ಬಿಡಿ ನೋಡೋಣ. ವೈಲ್ ಎಕ್ಸಲ್ ಸೇಲ್ ಮಾಡಿಬಿಡಿ. ಮನೆ ಮುಂದೆನೇ ತರಕಾರಿ ಬರುತ್ತೆ, ನಾವು ತಿನ್ನಲ್ಲ, ಅದು ಹಳಸಿರೋ ಸಾಸ್ ತಿಂತೇವೆ. ಮನೆ ಮುಂದೆನೇ ಟೊಮಾಟೊ, ಅವನು ಬಂದು ಅಕ್ಕ ಚೆನ್ನಾಗಿದೆ ಅಂತ ಕೇಳಿಬಿಟ್ಟು ಟೊಮಾಟೊ ಕೊಟ್ಟೋಗ್ತಾನೆ, ಬೇಕಾದ್ರೆ ಅದನ್ನು ತಿನ್ನಲ್ಲ. ನಾವು ಎಲ್ಲ ಸಾಸ್ ತಿನ್ನೋದು. ಪಾಶ್ಚಿಮಾತ್ಯರ ಅಂಧಾನುಕರಣೆ ಇದೆಯಲ್ಲ, ದೇರ್ ಇಸ್ ನೋ ಫ್ಯಾಮಿಲಿ. ಅದಕ್ಕೆ ಅವರು ಫ್ಯಾಮಿಲಿ ಇಲ್ಲ ಅಂದರೆ ಫ್ರಿಡ್ಜಲ್ಲಿ ಇಟ್ಕೊಂಡೇ ತಿನ್ನಬೇಕು. ಅವರು ಅನಿವಾರ್ಯವಾಗಿ ತಿಂತಾರೆ, ಅದನ್ನು ನಾವು ಸ್ಟೇಟಸ್ ಸಿಂಬಲ್ ಮಾಡ್ಕೊಂಡಿದ್ದೀವಿ ಅಲ್ವಾ. ಹಾಗಾಗಿ ಎಷ್ಟು ಚೆನ್ನಾಗಿದೆ, ಒಂದೊಂದು ಭಾಗದಲ್ಲೂ ಒಂದೊಂದು ರೀತಿಯ ಖಾದ್ಯಗಳಿದ್ದಾವೆ, ಅದನ್ನೆಲ್ಲ ನಾವು ಸವಿಬೇಕು. ಭಾರತದಲ್ಲಿ ಇರ್ತಕ್ಕಂಥ ಆ ಒಂದು ಇದು ಪಾಕಶಾಸ್ತ್ರ ಇದೆಲ್ಲ ಇಡೀ ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ಅಲ್ಲಿ ಒಂದು ಪಿಜ್ಜಾ, ಒಂದು ಬರ್ಗರ್. ಆ ಪಿಜ್ಜಾನು ನಾನು ನೋಡಿರಲಿಲ್ಲ ಪಿಜ್ಜಾ ನಿಜವಾಗ್ಲೂ. ಮೊನ್ನೆ ಫ್ಲೈಟಲ್ಲಿ ಬರಬೇಕಾದ್ರೆ ಪಕ್ಕದಲ್ಲಿ ಒಂದು ಹೆಣ್ಮಗು ತಿಂತಾಯಿತ್ತು, ಅದನ್ನು ನೋಡಿದಾಗ ನನಗೆ ಏನು ಅನ್ನಿಸ್ತಂದ್ರೆ ಈ ಖಾಲಿ ದೋಸೆ ಮೇಲೆ ನಾಯಿ ವಾಂತಿ ಮಾಡ್ದಂಗಿತ್ತು. ಅಯ್ಯೋ ಪರಮಾತ್ಮ, ಇದು ಹೆಂಗೆ ತಿಂತಾರೆ ಇವರು, ಅದು ತಿನ್ನೋದಾದರೂ ಹೇಗೆ ನನಗೆ ಇದನ್ನು ತಿಂತಾರ ಅಂತ ನನಗೆ ಆಶ್ಚರ್ಯ. ನಿಜವಾಗ್ಲೂ ಅದನ್ನು ಒಂಥರ ವಾಮಿಟ್ ಮಾಡ್ದಂಗಿತ್ತು ಅದು ಪಿಜ್ಜಾ. ಅದು ಏನು ಅಂದೆ ನಾನು ಪಿಜ್ಜಾ ಆದರು, ಅಯ್ಯೋ ನನ್ನ ಆ ಸೀಟೇ ಬಿಟ್ಬಿಟ್ಟು ಬೇರೆ ಕಡೆ ಬಂದು. ಅಲ್ಲಿ ಏನಿಲ್ಲ, ಅಲ್ಲಿ ರೊಟ್ಟಿ ಮಾಡೋ ತಾಯಿ ಇರೋದಿಲ್ಲ. ಎಷ್ಟೋ ಜನ ಈಗ ಕಾನ್ವೆಂಟ್ ಸ್ಕೂಲ್ ಬಂದ್ವಲ್ಲ ಅಮೇರಿಕದಲ್ಲಿ, ದ ಹೋಲ್ ಆಫ್ ಹೋಲ್ ಯುರೋಪಿಯನ್ ಸಿವಿಲೈಸೇಷನ್ ಇಸ್ ಅ ಫುಟ್ ನೋಟ್ ಆಫ್ ಪ್ಲೇಟೋ ಅಂತ ಹೇಳ್ತಾರೆ, ಪ್ಲೇಟೋ ಮತ್ತು ಅರಿಸ್ಟಾಟಲ್. ಅವ್ರೇನು ಹೇಳ್ತಾರೆ ಅಂದರೆ ಮಕ್ಕಳು ನಿಮ್ಮ ದಾಂಪತ್ಯ ಸುಖಕ್ಕೆ ಅವ್ರು ಅಡ್ಡಿಪಡಿಸ್ತಾರೆ, ಅದಕ್ಕೆ ಮಕ್ಕಳನ್ನು ಮನೆಯಿಂದ ಹೊರಗಾಕಿ ಅಂತ ಹೇಳ್ತಿದ್ರು. ಯಾಕೆ ಆ ಯುರೋಪ್ ಅಮೇರಿಕಾದಲ್ಲಿ ಜನಸಂಖ್ಯೆ ಕಮ್ಮಿ ಆಯ್ತಂದರೆ ಮಕ್ಕಳಾದಮೇಲೆ ಅವ್ರನ್ನ ಬಿಸಾಕ್ಬಿಡ್ತಿದ್ರು ಹೊರಗೆ, ಅದನ್ನೆಲ್ಲೋ ಒಂದು ಕಡೆಗೆ ಹೋಗಿ ಅವ್ರನ್ನ ಸಾಕ್ತಿದ್ರು. ಅದನ್ನು ಸಾಕ್ತಕ್ಕಂಥ ಕೇಂದ್ರಕ್ಕೆ, ಅನಾಥ ಮಕ್ಕಳ ಆಶ್ರಯ ತಾಣಕ್ಕೆ ಕಾನ್ವೆಂಟ್ ಅಂತಾರೆ. ನಾವು ನಮ್ಮ ಮಕ್ಕಳಿಗೆ ತಂದೆ ತಾಯಿ ಇದ್ದರೂ ಕಾನ್ವೆಂಟಿಗೆ ಕಳಿಸ್ತೇವೆ, ಯಾಕಂದರೆ ಇಂಗ್ಲೀಷ್ ಮೋಹ. ಅಮ್ಮ ಅವ್ವ ಅಬ್ಬೆ ಅಂದರೆ ಎಷ್ಟು ಚೆನ್ನಾಗಿರ್ತದೆ, ಅದನ್ನ ಬಿಟ್ಬಿಟ್ಟು ಮಮ್ಮಿ ಅಂದರೆ ಡೆಡ್ ಬಾಡಿ, ಡ್ಯಾಡಿ ಅಂದರೆ ಚರಂಡಿ, ಅಯ್ಯೋ ಫಾದರ್ ಇನ್ ಲಾ ಅಂತ ಏನು ಲಾನು ಏನು ಕಾನೂನು. ಪರಮಾತ್ಮನೇ ಕಾಪಾಡಬೇಕು, ಮದರ್ ಇನ್ ಲಾ ಅಂದರೆ ತಾಯಿನ ಹೋಗಿ ಕಾನೂನಲ್ಲಿ ನಿಲ್ಲಿಸೋದು. ಅದಕ್ಕೆ ಮದರ್ ಇನ್ ಲಾ ಅಂತ ಜಗಳ ಶುರುವಾಗ್ತವೆ. ಲಾ ಬಂತಲ್ಲ ಅಲ್ಲಿ, ಹಾಂ ಸೊಸೆ ಅತ್ತೆ ಸೊಸೆ ಜಗಳ, ಹಾಂ ಶ್ರೇಷ್ಠ ಕನಿಷ್ಠನ ಜಗಳ. ಎಲ್ಲ ಅತ್ತೆಂದ್ರೆ ಇಲ್ಲ, ಹಿಂದಿನ ಕಾಲದಲ್ಲಿ ಒಬ್ಬ ಯಾವುದೋ ಅತ್ತೆ ಇದ್ಲಂತೆ, ಸೊಸೆಗೆ ಹೇಳಿದ್ಲಂತೆ ನಾನೇ ಶ್ರೇಷ್ಠ ಅನ್ನೋದಿಲ್ಲ, ನನ್ನ ಟೇಬಲ್ ಮೇಲೆ ಕೂತ್ರೆ ನೀನು ಎಲ್ಲಿ ಕುಂದಿರ್ತೀಯ ಅಂತ ಸೊಸೆನ ಕೇಳಿದ್ಲಂತೆ. ನಾನು ಕೆಳಗೆ ಕುಂದಿರ್ತೀನಿ ಅಂದ್ಲಂತೆ. ನಾನು ಕೆಳಗೆ ಕುಂದ್ರೆ ನೀ ಎಲ್ಲಿ ಕುಂದಿರ್ತೀಯ ಅಂತ ಕೇಳಿದ್ಲಂತೆ. ನಾನು ನೀ ಕೆಳಗೆ ಕುಂದ್ರೆ ನಾನು ಚಾಪೆ ಕೆಳಗೆ ಕುಂದಿರ್ತೀನಿ ಅಂತಂದು. ನಾನು ಚಾಪೆ ಕೆಳಗೆ ಕುಂದ್ರೆ ನೀ ಎಲ್ಲಿ ಕುಂದಿರ್ತೀಯ ಅಂತ ಕೇಳಿದ್ಲಂತೆ.
ನಾನು ಸ್ವಲ್ಪ ತೆಗ್ಗು ತೆಗೆದುಬಿಟ್ಟು ಆ ತೆಗ್ಗಲ್ಲಿ ಕೂತ್ಕೊಂಡ್ನಿ ಅಂದಂತೆ. ಆಮೇಲೆ ನಾನು ತೆಗ್ಗಲ್ಲಿ ಕೂತ್ಕೊಂಡ್ರೆ ನೀ ಎಲ್ಲಿ ಕುಂದಿರ್ತೀಯ ಅಂತ ಕೇಳಿದಂತೆ. ಆ ತೆಗ್ಗ ಮೇಲೆ ಮಣ್ಣು ಹಾಕ್ಬಿಟ್ಟು ಅದರ ಮೇಲೆ ಕುಂದಿರ್ತೀನಿ ಅಂದಂತೆ. ಮತ್ತೆ ಎಲ್ಲಿವರೆಗೂ ತಡೆಯೋದು ಅಲ್ವಾ? ಇದು ಮನೆಯಲ್ಲಿ ಯಾವಾಗ ಸೊಸೆ ಬರ್ತಾಳೆ ಅವಾಗ ಏನು ನೋಡಬೇಕು? ಅತ್ತೆ ಸೊಸೆ ಮಗ ಹೋಗ್ತಾ ಇದ್ರು ನಗಬೇಕು, ಮಗಳು ಅಳಿಯ ಬಂದ್ರು ನಗಬೇಕು. ಮಗಳು ಅಳಿಯ ಮಗಳನ್ನ ಕಾರಲ್ಲಿ ಕರ್ಕೊಂಡು ಬಂದ್ರೆ ತುಂಬ ಖುಷಿ ಅತ್ತೆಗೆ. ಅದೇ ಸೊಸೆ ಕಾರಲ್ಲಿ ಹೋಗ್ತಾರೆ ಹೊಂಟ್ಲು ನೋಡಿಕೆ ಅಂತ ಬಯ್ಯದು, ಇವು ಹೋಗ್ತಾ ಇದ್ರೆ ನೋಡಿ ಇವಳು ಅಂತ ಬಯ್ಯದು ಸೊಸೆಗೆ. ತನ್ನ ಮಗಳನ್ನು ತನ್ನ ಸೊಸೆಯನ್ನು ಒಂದೇ ನೋಡೋದೇ ಅದು ಯೋಗ. ಅದು ಕೂಡಿಸ್ ಕುಟುಂಬಕ್ಕೆ ಅದೇ ಆಧಾರ. ತಡ್ಕೊಳ್ಳೋದೇ ಇಲ್ಲ, ಒಂಚೂರು ಆದರೆ ಡೈವರ್ಸೇ. ಈಗ ಒಂಚೂರು ಏನಾರು ಆಯಿತು ಡೈವರ್ಸ್ ಮುಗಿದೋಯ್. ಎಷ್ಟು ಡೈವರ್ಸ್ಗಳಾಗ್ತಾ ಇದ್ದಾವೆ. ಹಿಂದೆಲ್ಲ ಎಷ್ಟು ಕೂಡು ಕುಟುಂಬದ ಒಂದು ಸಂಸ್ಕೃತಿ ನಮ್ಮದು. ಈ ಕೂಡು ಕುಟುಂಬನೇ ಇಲ್ಲ. ಊಟದ ಜೊತೆಗೆ ಮಜ್ಜಿಗೆ ಚಂದ, ಮನೆಯಲ್ಲಿ ಅಜ್ಜಿ ಚಂದ. ಅಜ್ಜಿಯರ ಕೈಯಲ್ಲಿ ಬೆಳೆದಿರ್ತಕ್ಕಂಥ ಮೊಮ್ಮಕ್ಕಳು ಭಾಳ ಎಕ್ಸ್ಟ್ರಾಡಿನರಿ ಇರ್ತವೆ ಅವೆಲ್ಲ. ಅದು ಗೊತ್ತಿರ್ತದೆ ನಿಮ್ಗೆ. ಅಜ್ಜಿ ಕೊಟ್ಟು ಅದು ಒಂದು ರೂಪಾಯಿ ಕೊಟ್ಟಿರ್ತದೆ ಅಜ್ಜಿ ನಮಗೆ, ಎಷ್ಟು ಚೆನ್ನಾಗಿರ್ತದಲ್ಲ. ವಾಟ್ ಅ ಸ್ವೀಟ್ ಮೆಮೊರಿ ದಟ್ ಈಸ್ ಅಲ್ವಾ. ಅದೇ ಜೀವನ ಅಂದರೆ ಅದು ಈಗ ಸಾವಿರ ಕೋಟಿಗೂ ಸಮ ಅಲ್ಲ ಅದು ಆ ಅಜ್ಜಿ ಕೊಟ್ಟಿರ್ತಕ್ಕಂಥ ಒಂದು ರೂಪಾಯಿ. ನಿಜವಾಗ್ಲೂ ನಾವೆಲ್ಲ ಅಂಥ ಜೀವನವನ್ನು ಕಳ್ಕೊಂಡಿದ್ದೀವಿ. ಈಗೆಲ್ಲ 18,000 ವೃದ್ಧಾಶ್ರಮಗಳು ನಮ್ಮ ದೇಶದಲ್ಲಿ ನೋವಾಗತ್ತಲ್ಲ. ತಂದೆ ತಾಯಿನ ನೋಡ್ಕೊಳ್ತಾ ಇರ್ತಕ್ಕಂಥ ಮಕ್ಕಳು ಪೂಜೆ ಮಾಡಿಸ್ತಾರೆ ಹೋಗಿ, ವೃದ್ಧಾಶ್ರಮಕ್ಕೆ ತಳ್ಳಿ ಬರ್ತಕ್ಕಂಥ ಮಕ್ಕಳು ದೊಡ್ಡ ದೊಡ್ಡ ಪೂಜೆ ಮಾಡಿಸ್ತಾರೆ. ಅದೇನು ಪೂಜೆ? ಅದೆಂಥ ಪೂಜೆ ಅದು ಅಲ್ವಾ? ತಂದೆ ತಾಯಿನ ನೋಡ್ಕೊಳ್ಳೋದೇ ಪೂಜೆ, ಮಕ್ಕಳನ್ನು ಪ್ರೀತಿಯಿಂದ ಕಾಣೋದೇ ಪೂಜೆ. ಮಕ್ಕಳನ್ನು ನಾವೇನು ಮಾಡ್ತೇವೆ, ಭಾಳ ಕೀಳಾಗಿ ನೋಡ್ತೇವೆ. ಅವನಿಗೆ ಚಿಕ್ಕ ಮಗು, ಅದಕ್ಕೇನು ಗೊತ್ತಾಗಲ್ಲ, ಹಾಗೆ ಹೀಗೆ. ಮಕ್ಕಳಿಗೆ ಗೊತ್ತಿರೋಷ್ಟು ನಮಗೆ ಗೊತ್ತಿಲ್ಲ, ತಿಳ್ಕೊಳ್ಳಿ. ಅದ್ರ ಬಗ್ಗೆನೇ ಮಕ್ಕಳ ಜ್ಞಾನದ ಬಗ್ಗೆನೇ ಒಂದು 10 ತಾಸು ಪ್ರವಚನ ಮಾಡ್ಬೋದು ಬೇಕಾದ್ರೆ. ಮಕ್ಕಳಲ್ಲಿ ಕಲ್ಮಶಗಳಿರೋದಿಲ್ಲ, ಅದಕ್ಕೆ ಮಕ್ಕಳ ಮುಖ ನೋಡಿದ ತಕ್ಷಣ ನಮಗೆ ಕೋಪ ಬರೋದಿಲ್ಲ. ಯಾರು ಮಕ್ಕಳು ನೋಡಿದ್ರೆ ಕೋಪ ಬರ್ತಾ, ಅವನು ಮನುಷ್ಯನೇ ಅಲ್ಲ. ನೋಡಿರಿ ಮಕ್ಕಳು ನಗ್ತಾ ಇರ್ತವೆ, ಅದಕ್ಕೆ ಅವನು ನೋಡಿದ್ರೆ ನಮಗೆ ಅವತ್ತು ಮುದ್ದಾಡಬೇಕು ಅಂತ ಮನಸ್ಸು ಬರ್ತದೆ. ಮಕ್ಕಳಿಗೆ ಹೋಗಿ ನಾವು ಮುದ್ದು ಕೊಡ್ತೇವೆ, ನಮಗೆ ಯಾರು ಬಂದು ಕೊಡ್ತಾರ? ಯಾಕೆಂದರೆ ನಮ್ಮ ಮಕ್ಕ ನೋಡಿದ್ರೆ ಸತ್ತೋಗಿರೋ ಹೆಣದಕ್ಕಿಂತನೂ ಕಡೆ ಇದೆ ಅಷ್ಟು. ಯಾಕೆಂದರೆ ತುಂಬ್ಕೊಂಬಿಟ್ಟಿದ್ದೇವಲ್ಲ ಒಳಗೆ ಜಾತಿ, ಕುಲಮದ, ಚಲಮದ, ರೂಪಮದ, ಯೌವನಮದ, ರಾಜ್ಯಮದ, ತಪೋಮದ, ಇದೆಲ್ಲ ಅಷ್ಟಮದಗಳು ತುಂಬಿದ್ದಾವೆ ಶರೀರದಲ್ಲಿ. ಅಷ್ಟಮದಗಳು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವೆಲ್ಲ ತುಂಬಿಕೊಂಡಿದ್ದಾವೆ. ಇದೆಲ್ಲ ತುಂಬಿಕೊಂಡು ನಮ್ಮನ್ನು ಬಿಡ್ತಾ ಇಲ್ಲ, ಬದುಕಕ್ಕೆ ಬಿಡ್ತಾ ಇಲ್ಲ. ಇವೆಲ್ಲ ಅದೆಲ್ಲದರಿಂದ ಹೊರಗೆ ಬಂದಾಗ ಒಂದು ಭವ್ಯವಾಗಿರ್ತಕ್ಕಂಥ ಒಂದು ಜೀವನ ಇದೆ. ಮನೇಲಿದ್ದರೆ ಅದೇ ವಾಟರ್ ಫಿಲ್ಟ್ರು, ಅದೇ ಒಂದು ಕಪ್ ನೀರು. ಆದರೆ ಸಮುದ್ರಕ್ಕೆ ಬನ್ನಿ, ಇಡೀ ಸಮುದ್ರನೇ ನಿಮ್ಮದು. ಹೊರಗಡೆ ಬನ್ನಿ, ದ ಹೋಲ್ ಓಷನ್ ಈಸ್ ಯುವರ್ಸ್ ಮ್ಯಾನ್. ವೆನ್ ಯುವರ್ ಇನ್ ಯುವರ್ ಹೋಮ್, ಓನ್ಲಿ ಕಪ್ ಆಫ್ ವಾಟರ್ ಈಸ್ ಯುವರ್ಸ್. ಹೊರಗಡೆ ಬನ್ನಿ, ಆಕಾಶ ನೋಡಿ ಎಷ್ಟು ವಿಶಾಲವಾಗಿದೆ, ಎಷ್ಟು ನಕ್ಷತ್ರ, ಎಷ್ಟೆಲ್ಲ ಒಳಗೊಂಡಿದೆ ಆಕಾಶ. ಆಕಾಶ ನೋಡಿದ ತಕ್ಷಣ ನಮ್ಮ ಮನಸ್ಸು ವಿಶಾಲ ಆಗಬೇಕು. ನೀವೇನಾದರೂ ರಜೆ ಇರಬೇಕಾದ್ರೆ ಮಕ್ಕಳನ್ನು ಯಾವುದೋ ಹೋಟ್ಲುಗಳಲ್ಲಿ, ಯಾವುದೋ 5-ಸ್ಟಾರ್ ಹೋಟ್ಲುಗಳಲ್ಲಿ ಕೂತ್ಕೊಂಡು ಊಟ ಮಾಡಿಸ್ಬೇಡಿ. ಸ್ವಲ್ಪ ದೂರ ಹೋಗಿ, ಹೊಲ ಗದ್ದೆ ತೋರಿಸಿ, ಒಂಚೂರು ಅನ್ನ ಉಪ್ಪಿನಕಾಯಿ ತಿನ್ನಿಸಿ ಮಕ್ಕಳಿಗೆ. ಮನಸ್ಸು ಖುಷಿಯಾಗ್ಬಿಡ್ತದೆ ಮಕ್ಕಳದ್ದು. ಒಂದು ಸ್ವಲ್ಪ ಅನ್ನ, ಒಂಚೂರು ಉಪ್ಪಿನಕಾಯಿ, ಖಾರದ ಪುಡಿನೇ ತಿನ್ನಿಸಿ. ನಿಮ್ದು ಯಾವುದು ಪಿಜ್ಜಾ ಬೇಡ, ನಿಮ್ಮದು ಬರ್ಗರ್ ಬೇಡ, ನಿಮ್ಮದು ಪಾನಿಪುರಿ ಬೇಡ, ಗೋಬಿ ಮಂಚೂರಿ ಬೇಡ. ಮಕ್ಕಳು ಅಷ್ಟು ಖುಷಿಯಾಗ್ಬಿಡ್ತಾರೆ. ಮಕ್ಕಳನ್ನು ಕಟ್ಟಿ 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 ಮಕ್ಕಳ ಜೀವನನೇ ಹಾಳು ಮಾಡ್ತಾಯಿದ್ದೀರಿ ನೀವೆಲ್ಲ. ಮಕ್ಕಳ ಜೀವನ ನರಕ ಮಾಡ್ತಾಯಿದ್ದೀರಿ. ಮಕ್ಕಳಿಗೆ ಎಜುಕೇಷನ್ ಎಷ್ಟು ಮುಖ್ಯನೋ ಅಷ್ಟೇ ಮಕ್ಕಳಿಗೆ ಆತ್ಮಶಕ್ತಿನೂ ಅಷ್ಟೇ ಮುಖ್ಯ. ಈಗ ಇವರೆಲ್ಲ ಇಲ್ಲಿ ಕಟ್ಟಿದಾರಲ್ಲ, ಸಂಸ್ಥೆ ಕಟ್ಟಿದ್ದಾರೆ, 99% ತೊಗೊಂಡವ್ರು ಇಂಥ ಸಂಸ್ಥೆ ಎಲ್ಲೂ ಕಟ್ಟಿಲ್ಲ, ನೆನಪಿಟ್ಕೊಳ್ಳಿ, ಎಲ್ಲೂ ಕಟ್ಟಿಲ್ಲ. ಅವರೆಲ್ಲೋ ಒಂದು ಸಂಸ್ಥೆಯಲ್ಲಿ 30,000-40,000 ರೂಪಾಯಿ ಕೂಲಿ ಮಾಡ್ತಾರೆ ಅಷ್ಟೇ. ಓದು ಅನ್ನೋದು ನಿಮ್ಮ ಮಕ್ಕಳಿಗೆ ಹೊರೆ ಆಗಬಾರ್ದು, ಹೊರೆ ಆಗಬಾರ್ದು, ಯಾವತ್ತು ಹೊರೆ ಆಗಬಾರ್ದು. ಆಯ್ತಲ್ಲ, ಈಗೆಲ್ಲ ಕಾಂಪಿಟೇಷನ್ ರೀ, ಹಂಗೆ ರೀ, ಹಿಂಗೆ ರೀ, ಇಲ್ಲ ಏನಿಲ್ಲ, ಯಾವುದಿಲ್ಲ. ನಿಮ್ಮ ಮಕ್ಕಳಿಗೆ ಬದುಕುವ ಕಲೆ ಕೊಡಿ. ಭಾಳ ಕೆಲಸಗಳಿದ್ದಾವೆ ಮಾಡಲಿಕ್ಕೆ, ಭಾಳ ಕೆಲಸಗಳಿದ್ದಾವೆ ಮಾಡಲಿಕ್ಕೆ, ತುಂಬ ಕೆಲಸಗಳಿದ್ದಾವೆ. ನಾನು ಏನೂ ಗತಿ ಇಲ್ಲದೆ ಇರೋನು, ಆಯಿತಾ, ಏನೂ ಗತಿ ಇಲ್ಲದೆ ಇರೋನು. ಇವಾಗ 100+ ಜನರಿಗೆ ಕೆಲಸ ಕೊಟ್ಟಿದ್ದೀನಿ, ತಿಂಗಳಿಗೆ 125,00,000 ರೂಪಾಯಿ ಸ್ಯಾಲ್ರಿ ಕೊಡ್ತೀನಿ ನಾನು. ಏನೂ ಗತಿ ಇಲ್ಲದೆ ಇರೋನು. ಎಂಥ ಗತಿ ಇಲ್ಲದೆ ಇರೋನು ಅಂದರೆ, ನನಗೆ ಊಟ ಇಲ್ಲದೆ ಡಸ್ಟ್ಬಿನ್ನಲ್ಲಿ ಬಿಸಾಕಿರೋ ತಿಂದಿದ್ದೀನಿ ನಾನು, ಡಸ್ಟ್ಬಿನ್ನಲ್ಲಿ ಬಿಸಾಕಿರೋ.
ಯಾಕಂದರೆ ನನಗೆ ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿ ತೀರೋದ್ರು ಆಗ ನಾವೆಲ್ಲ ಬೆಳೆದಿರೋ ಸ್ಲಮ್ಮಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇಲ್ಲೆಲ್ಲ ಬೆಳೆದಿರೋದು ನಾವು ಹಾಗಾಗಿ ಮನುಷ್ಯನ ಬದುಕು ಬೆಳಗಬೇಕಂದ್ರೆ ಸಂಸ್ಕಾರ ಬೇಕು ನಾವಿಷ್ಟೆಲ್ಲ ಬದುಕಬೇಕಂದ್ರೆ ನಮ್ಮ ತಾಯಿ ಸಂಸ್ಕಾರನೇ ಕಾರಣ ಒಂದೇನಾದರೂ ಬೇರೆಯವರ ವಸ್ತು ಅಪ್ಪಿ ತಪ್ಪಿ ನಾನು ಮುಟ್ಟಿರೋದಿಲ್ಲ ಏನೋ ಮಿಸ್ಟೇಕ್ ಆಗಿ ನನ್ನಲ್ಲಿ ಬಂತು ಅಂದ್ರೆ ನಮ್ಮ ತಾಯಿ ಕಣ್ಣಿಗೆ ಕಾರ ಹಾಕಿ ಹೊಡಿತಿದ್ರು ನನಗೆ ಕಣ್ಣಿಗೆ ಕಾರ ಹಾಕಿ ಹೊಡಿತಿದ್ರು ಅದಕ್ಕೆ ಇವಾಗ ಅವರು ದೈಹಿಕವಾಗಿ ನಮ್ಮ ಜೊತೆಗೆ ಇಲ್ಲದಿದ್ರೆ ಭಾವನಾತ್ಮಕವಾಗಿ ನಮ್ಮ ಜೊತೆಗೆ ಇರ್ತಾರೆ ನಾನು ಇರೋವರೆಗೂ ನಮ್ಮ ಜೊತೆಗೆ ನಮ್ಮ ತಾಯಿ ಇರ್ತಾರೆ ಹಾಗೆ ಇವಾಗ ಏನಾದರೂ ಮುಟ್ಟಬೇಕಂದ್ರೆ ನಮ್ಮ ತಾಯಿ ನೆನಪಾಗ್ತಾಳೆ ನನಗೆ ಶೇಕ್ ಆಗ್ತದೆ ಕೈ ಮುಟ್ಟಕ್ಕಾಗಲ್ಲ ಅದು ಅದಕ್ಕೆ ಏನು ಹೇಳ್ತಾರಂದರೆ ತಾಯಿನೇ ದೇವರು ಅಂತ ಹೇಳ್ತಾರೆ ತಾಯಿನೇ ದೇವರು ತಾಯಿಗಿಂತ ದೇವರು ಇಲ್ಲವೇ ಇಲ್ಲ ಜಗತ್ತಿನಲ್ಲಿ ಯಾರು ತಾಯಿ ಮನಸ್ಸಿಗೆ ದ್ರೋಹ ಮಾಡ್ತಾರೆ ನೋವು ಮಾಡ್ತಾರೆ ಅವರು ಯಾವತ್ತೂ ಮನುಷ್ಯರಾಗಲಿಕ್ಕೆ ಸಾಧ್ಯ ಇಲ್ಲ ಅವರು ಮನುಷ್ಯರೇ ಅಲ್ಲ ಅವರು ಅದಕ್ಕಾಗಿ ತಾಯಿತನ ಅನ್ನೋದು ಗಂಡು ಮಕ್ಕಳಲ್ಲಿ ಹೆಣ್ಮಕ್ಕಳಲ್ಲಿ ಎಲ್ಲರಲ್ಲೂ ಇರಬೇಕು ತಾಯಿತನದ ಹೃದಯ ಇರಬೇಕು ನೋಡ್ಬೇಕು ಎಲ್ಲ ಗುರುಗಳಿರ್ತಾರೆ ನೋಡಿ ದೊಡ್ಡ ದೊಡ್ಡ ಮಠದ ಗುರುಗಳಿರ್ತಾರೆ ನೋಡಿ ನೀವು ಕೆಲವೊಂದಿಷ್ಟು ಮಠಗಳಲ್ಲಿ ಬೆಂಚ್ ಕಾರಿದ್ರೆ ಮಾತ್ರ ಪ್ರವೇಶ ಆ ಗುರುಗಳನ್ನು ಭೇಟಿ ಮಾಡಲಿಕ್ಕೆ ನನಗೆ ಅನುಭವ ಆಗಿದೆ ದೊಡ್ಡ ಶ್ರೀಮಂತ ಮಠಗಳಿರ್ತಾವಲ್ಲ ಸೋ ಕಾಲ್ಡ್ ಮಠಗಳು ಅಲ್ಲಿ ಬೆಂಚ್ ಕಾರ್ ಹೋದ್ರೇ ಆ ಗುರುಗಳು ವಿ ಐ ಪಿ ಎಂಟ್ರಿ ಅವು ಆ ಗುರುಗಳು ಕೂಡ ಮುಖ ನೋಡಿ ಮಳ ಹಾಕೋದತ್ತಾರಲ್ಲ ಕೈಯಲ್ಲೆಲ್ಲ ಉಂಗುರ ಗಿಂಗ್ರ ಹಾಕ್ಕೊಂಡು ಕೊಳಲು ಚೈನ್ ಹಾಕ್ಕೊಂಡ್ರೆ ಕೂರ್ಸವ್ರು ನನ್ನದು ಏನೇ ಡೊನೇಷನ್ ಬರ್ತದಲ್ಲ ಪಾಪ ಬಡಪಾಯಿ ಬಂದರೆ ಏ ಕಳಿಸಾಚಿಗವನು ಇವ್ರಿಗೆ ಗುರುಗಳಂತಾರೆ ಇವ್ರಿಗೆ ಗುರುಗಳಂತ ಎಂದೂ ಅನ್ನಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಬದುಕಬೇಕು ಮನುಷ್ಯ ಅದು ಬದುಕಬೇಕಂದ್ರೆ ಜ್ಞಾನನ ಬೇಕು ಆ ಜ್ಞಾನಕ್ಕೋಸ್ಕರ ಮೆದುಳಲ್ಲಿ ಶಕ್ತಿ ಬರಬೇಕು ಅಂತಲೇ ಮತ್ತೊಂದು ಪ್ರಾಣಾಯಾಮ ಇದೆ ಅದಕ್ಕೆ ಕಪಾಲ ಬಾತಿ ಅಂತಾರೆ ಕಪಾಲ ಅಂದರೆ ಮೆದುಳು ಬಾತಿ ಅಂದರೆ ಬೆಳಕು ಕಪಾಲ ಬಾತಿ ಅಂದರೆ ಮೆದುಳನ್ನು ಕ್ರಿಯಾಶೀಲಗೊಳಿಸುವ ಪ್ರಾಣಾಯಾಮ ಅದನ್ನು ಹೇಗೆ ಮಾಡೋದು ನೋಡಿ ಉಸಿರು ಹೊರಗೆ ಹಾಕಬೇಕು ಒಳಗೆ ತಗೊಳ್ಳಂಗಿಲ್ಲ ಕಪಾಲ ಬಾತಿ ನೀವು ಉಸಿರನ್ನ ಒಳಗೆ ತಗೊಂತ ಇದ್ದೀರಾ ಹಿಂಗಲ್ಲ ಅಲ್ಲ ಹೊರಗಡೆ ಬಿಡೋದು ಭಸ್ತ್ರಿಕಾದಲ್ಲಿ ಏನಾಗುತ್ತೆ ಸ್ವಚ್ಛತೆ ಉಂಟಾಗ್ತದೆ ಕ್ಲೀನ್ ಆಗ್ತದೆ ಬಾಡಿ ಕಪಾಲ ಬಾತಿಯಲ್ಲಿ ಸ್ವಚ್ಛತೆಯ ಜೊತೆಗೆ ಸೆಲ್ಸ್ಗಳು ರಿಜುವಿನೇಟ್ ಆಗ್ತವೆ ನಮ್ಮ ಆರ್ಗನ್ಸ್ ಇದಾವಲ್ಲ ಆರ್ಗನ್ಸ್ ಆರ್ಗನ್ಸು ಮೇಡ್ ಅಪ್ ಆಫ್ ವಿತ್ ಸೆಲ್ ಈ ಕಿಡ್ನಿ ಕಿಡ್ನಿ ಸೆಲ್ಲಿಂದ ಆಗಿದೆ ಲಿವರು ಲಿವರ್ ಸೆಲ್ಲಿಂದ ಆಗಿದೆ ಬ್ಲಡ್ಡು ಬ್ಲಡ್ ಸೆಲ್ಲಿಂದ ಆಗಿದೆ ಬೋನು ಬೋನ್ ಸೆಲ್ಲಿಂದ ಆಗಿದೆ ಹೇರು ಹೇರ್ ಸೆಲ್ಲಿಂದ ಆಗಿದೆ ಒಂದೇ ಒಂದು ಸೆಲ್ಲಿಂದ ನಮ್ಮ ಜೀವ ಉತ್ಪತ್ತಿ ಆಗ್ತದೆ ಅದು ನಮ್ಮ ಬರ್ತಡೇ ಬರ್ತಡೇ ಯಾವಾಗ ಗೊತ್ತಾ ನಾವು ಡೆಲಿವರಿ ಆಗಿದ್ದು ಬರ್ತಡೇ ಅಲ್ಲ ತಂದೆಯ ತಾಯಿಯ ಶುಕ್ರ ಶೋಣಿತಗಳು ಸೇರಿ ಒಂದು ಝೈಗೋಟ್ ಅಂತಕ್ಕಂಥ ಜೀವಕಣ ಗರ್ಭದಲ್ಲಿ ಉದಯಿಸ್ತದೆ ವಿ ಕಾಂಟ್ ಸಿ ವಿತ್ ಅ ನೆಕೆಟ್ ಐ ಅದರ ಬರಿಗಣ್ಣಿಂದ ನೋಡೋಕ್ಕಾಗಲ್ಲ ಅದು ನ್ಯಾನೋ ಪಾರ್ಟಿಕಲ್ ರೂಪದಲ್ಲಿರ್ತದೆ ಒಂದು ಸಾಸಿವೆಯನ್ನು ಕೋಟಿ ಭಾಗ ಮಾಡಿದಾಗ ಆ ಒಂದು ಭಾಗದ ಮತ್ತು ಕೋಟಿ ಭಾಗ ಮಾಡಿದಾಗ ಅದರ ಒಂದು ಭಾಗ ಇರ್ತದೆ ಝೈಗೋಟ್ ಅಷ್ಟು ಕಣ್ಣಿಗೆ ಕಾಣಿಸೋದೇ ಇಲ್ಲ ಅದು ಅದರಿಂದ ನಾವು ಸೃಷ್ಟಿಯಾಗೋದು ನೋಡಿ ನ್ಯೂಕ್ಲಿಯಸ್ ಎನರ್ಜಿ ಅದು ಒಳಗಿರ್ತಕ್ಕಂಥದ್ದು ಅಷ್ಟೇ ಅಷ್ಟು ಆವತ್ತು ನಮ್ಮ ಬರ್ತಡೇ ಆವಾಗ ನಾವು ಹುಟ್ಟಿರ್ತೇವೆ ಅದು ಆ ಒಂದು ಸೆಲ್ಲಿಂದ ವಿಕಾಸ ಆಗಿ ಆಗಿ ರಸ ರಸ ಆಗ್ತದೆ ರಸದಿಂದ ರಕ್ತ ಆಗುತ್ತೆ ರಕ್ತದಿಂದ ಮಾಂಸ ಆಗುತ್ತೆ ಮಾಂಸದಿಂದ ಮೇದ ಆಗುತ್ತೆ ಮೇದ ಮೇದ ಅಂದರೆ ಫ್ಯಾಟ್ ಮೇದದಿಂದ ಅಸ್ಥಿ ಆಗುತ್ತೆ ಅಸ್ಥಿ ಅಂದರೆ ಬೋನ್ ಬೋನ್ನಿಂದ ಮಜ್ಜೆ ಮಜ್ಜೆ ಅಂದರೆ ಬೋನ್ ಮ್ಯಾರೋ ಒಳಗಡೆ ಇರ್ತದಲ್ಲ ಮಜ್ಜೆಯಿಂದ ಶುಕ್ರ ಶುಕ್ರ ಅಂದರೆ ದೇಹದ ತುಂಬೆಲ್ಲ ಇರ್ತದೆ ಅದು ಒಂದು ಅಂಗದ ಮೂಲಕ ವಿಸರ್ಜಿಸಲ್ಪಡ್ತದೆ ಆ ಶುಕ್ರ ಧಾತುವಿನಿಂದ ಶರೀರದಲ್ಲಿ ಆಯಸ್ಸು ಆರೋಗ್ಯ ಗಟ್ಟಿ ಇರ್ತದೆ ಅದನ್ನು ಸಂತಾನೋತ್ಪತ್ತಿಗೆ ಮಾತ್ರ ಬಳಸಬೇಕು ಅಂತ ನಮ್ಮ ಆಯುರ್ವೇದ ಹೇಳ್ತದೆ ಕೆಲವು ಜನ ಅದನ್ನು ಚಟಕ್ಕಾಗಿ ಬಳಸ್ಕೊಳ್ಳೋದು ಶುಕ್ರ ಅಂದರೆ ಸತಿಪತಿಯರ ಸಂಗಮ ಅಲ್ಲಿ ಅದು ಅದೇನಾಗ್ತದೆ ಹೊರಹೊಮ್ಮುತ್ತದೆ ಅದು ಜೀವಕ್ಕೆ ಜೀವ ಕೊಡ್ತಕ್ಕಂಥ ಶಕ್ತಿ ಅದರಲ್ಲಿ ಇರ್ತದೆ ಅಂದರೆ ಅದೆಷ್ಟು ಪವರ್ಫುಲ್ ಇರಬಾರ್ದು ಅದಕ್ಕೆ ಆಯುರ್ವೇದದಲ್ಲಿ ಹೇಳಿದ್ದಾರೆ ಸತಿಪತಿಯರ ಒಂದು ಸಂಗಮ ವಾರಕ್ಕೆ ಒಂದು ಬಾರಿನೋ ಅಥವಾ 15 ದಿವಸಕ್ಕೆ ಒಂದು ಬಾರಿನೋ ಆದರೆ ಅದು ದೇಹದಲ್ಲಿ ಆರೋಗ್ಯ ಕೊಡ್ತದೆ ಪದೇ ಪದೇ ಅದರ ಒಂದು ಚಟಕ್ಕೊಳಗಾದರೆ ಮನುಷ್ಯನಲ್ಲಿ ಧಾತು ಕ್ಷಯ ಆಗಿ ಆರೋಗ್ಯ ಹಾಳಾಗುತ್ತೆ ಅಂತ ಹೇಳ್ತಾರೆ ಆಯುರ್ವೇದ ಇದು ಬಹಳ ಮುಖ್ಯ ಇದು ಧಾತು ಕ್ಷಯ ಅಂದರೆ ಸಪ್ತ ಧಾತುಗಳ ಒಂದು ಸಾರ ಅಂದರೆ ಶುಕ್ರ ಧಾತು ನೋಡಿ ನೀವು ಏನೇ ಕೆಮಿಕಲ್ ಚೇಂಜಸ್ ಮಾಡಿದ್ರೆ ಮಕ್ಕಳು ಹುಟ್ಟಲ್ಲ ಆ ಶುಕ್ರ ಧಾತುವಿನಿಂದ ಮಕ್ಕಳು ಹುಟ್ಟಿದ್ರೆ ಅದರಲ್ಲಿ ಎಷ್ಟು ಪವರ್ ಇರಬಾರ್ದು
ಅದಕ್ಕೆ ಈಗಿನ ಮಕ್ಕಳೆಲ್ಲ ಅದನ್ನ ಬೇರೆ ರೀತಿಯಲ್ಲಿ ವ್ಯಯ ಮಾಡ್ತಾರೆ ಅದಕ್ಕೆಲ್ಲ ಕಾರಣ ಅಂದ್ರೆ ಅನೈತಿಕವಾಗಿರತಕ್ಕಂತ ದೃಶ್ಯಾವಳಿಗಳು ಚಿತ್ರಣ ಎಲ್ಲ ನೋಡೋದೆಲ್ಲ ಏನಂದ್ರೆ ಎಲ್ಲ ಕೆಡಿಸಿಬಿಟ್ಟಿದೆ ಈಗ ಪ್ರಕೃತಿ ಎಲ್ಲ ಕೆಟ್ಟೋಗಿದೆ ಅದಕ್ಕಾಗಿ ಇವೆಲ್ಲ ವಿಚಾರಗಳನ್ನು ತಿಳ್ಕೊಬೇಕು ಕಪಾಲಭಾತಿ ಮಾಡೋದ್ರಿಂದ ಏನಾಗುತ್ತೆ ಸೆಲ್ಸ್ ಗಳು ರಿಜುವಿನೇಟ್ ಆಗ್ತವೆ ಎಲ್ಲಾ ಸೆಲ್ಸ್ ಗಳು ಕಿಡ್ನಿ ಸೆಲ್ ಬ್ಲಡ್ ಸೆಲ್ ಬೋನ್ ಸೆಲ್ ಎಲ್ಲಾ ಸೆಲ್ಸ್ ಗಳು ಏನಾಗ್ತವೆ ರಿಜುವಿನೇಟ್ ಆಗ್ತವೆ ರೀಚಾರ್ಜ್ ಆಗ್ತವೆ ಈಗ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಮೊಬೈಲ್ ಅನ್ನು ಬಳಸುತ್ತೇವೆ ಸಾಯಂಕಾಲ ಮೊಬೈಲ್ ಅನ್ನು ಚಾರ್ಜ್ ಮಾಡುತ್ತೇವೆ ಆ ಚಾರ್ಜ್ ಮಾಡಲಿಲ್ಲ ಅಂದ್ರೆ ಸ್ವಿಚ್ ಆಫ್ ಆಗುತ್ತೆ ಅದೇ ರೀತಿ ನಮ್ಮ ದೇಹ ಅಂತಕಂತ ಈ ಬ್ಯಾಟರಿಯನ್ನು ಚಾರ್ಜ್ ಮಾಡೋದು ಪ್ರಾಣಾಯಾಮದ ಮೂಲಕ ಅದರ ಡ್ಯೂರೇಷನ್ ಜಾಸ್ತಿ ಬರಬೇಕಂದ್ರೆ ಕಪಾಲಭಾತಿ ಮಾಡೋದು ಮಾಡಿ ನೋಡೋಣ ಅದರಲ್ಲಿ ಅಪಾನ ಮುದ್ರೆ ಈ ಶುಗರ್ ಗೆ ಎಲ್ಲಾ ರೋಗಗಳಿಗೂ ಮುಖ್ಯ ಮುದ್ರೆ ಇದೆ ಆದರೆ ಗರ್ಭಿಣಿ ಸ್ತ್ರೀಯರು ಇದನ್ನ ಮಾಡಬಾರದು ಕಪಾಲಭಾತಿನೂ ಮಾಡಬಾರದು ಈ ಮುದ್ರೆನೂ ಮಾಡಬಾರದು ಈ ಮುದ್ರೆ ಮಾಡೋದ್ರಿಂದ ಅಪಾರ್ಷನ್ ಆಗುತ್ತೆ ಆಯ್ತಾ ಮತ್ತೆ ಗರ್ಭಿಣಿ ಸ್ತ್ರೀಯರಿಗೆ ಈಗ ಸೆಜರೇನ್ ಆಗ್ತಾ ಇರೋದ್ರಿಂದ ಮಕ್ಕಳಿಗೆ ಬಿಪಿ ಶುಗರ್ ಹಿಂದೆಲ್ಲ ಅಜ್ಜ ಅಜ್ಜಿ ಮೊಮ್ಮಕ್ಕಳು ನೋಡ್ಲಿಕ್ಕೆ ಬರಬೇಕಂದ್ರೆ ಆ ಕುಂಚಿಗೆ ಕುಲ ಎಲ್ಲ ತಗೊಂಡ್ಬರ್ತಿದ್ರು ಇವಾಗ ಅಜ್ಜ ಅಜ್ಜಿ ಮೊಮ್ಮಕ್ಕಳು ನೋಡ್ಲಿಕ್ಕೆ ಬರಲಿಕ್ಕೆ ಇನ್ಸುಲಿನ್ ಇಂಜೆಕ್ಷನ್ ಟ್ಯಾಬ್ಲೆಟ್ ತರೋ ಪರಿಸ್ಥಿತಿ ಬಂದಿದೆ ಯಾಕಂದ್ರೆ ಕತ್ರಿ ಹಾಕಿಬಿಟ್ಟಿರ್ತಕ್ಕಂಥ ಮಗು ಜೀವನದಲ್ಲಿ ಕತ್ರಿ ಹಾಕ್ತಾನೆ ಇರ್ತದೆ ಯಾವತ್ತು ನೈಸರ್ಗಿಕವಾಗಿ ಡೆಲಿವರಿ ಆಗಬೇಕು ಅದು ಭಾಳ ಇಂಪಾರ್ಟೆಂಟ್ ಇದು ನೆನಪಿಟ್ಕೊಳ್ಳಿ ನನ್ನ ಸಂದೇಶ ಇದು ಸ್ಟ್ರಾಂಗ್ ಆಗಿ ಹೇಳ್ತಾ ಇದ್ದೀನಿ ಅದಕ್ಕಾಗಿ ಈಗ ನೋವಾಗುತ್ತೆ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಸಿಜರೇನ್ ಮಾಡಿಸ್ಕೊಳ್ತಾರಲ್ಲ ಅದಕ್ಕೆ ನಾನೊಂದು ಸುಮಾರು ವರ್ಷ ಕಷ್ಟಪಟ್ಟು ಸೌಖ್ಯ ಪ್ರಸವ ಅಂತೇಳಿ ಒಂದು ಔಷಧಿ ಕಂಡುಹಿಡಿದಿದ್ದೀನಿ ಹೆಣ್ಮಕ್ಕಳು 3 ತಿಂಗಳಾದಮೇಲೆ ಅದನ್ನು ಶುರು ಮಾಡಿದ್ರೆ ತಿನ್ನಕ್ಕೆ 9 ತಿಂಗಳಿಗೆ ಗೊತ್ತಾಗದಿರೋಂಗೆ ಹೆರಿಗೆ ಆಗುತ್ತೆ ನೋವೇ ಆಗಲ್ಲ ನಿಮಗೆ ಟಾಯ್ಲೆಟ್ಗೆ ಹೋದಾಗ ಹೆಂಗೆ ಅನಿಸುತ್ತಲ್ಲ ಆ ರೀತಿ ಹೆರಿಗೆ ಆಗಿಬಿಡುತ್ತೆ ಬಸ್ ಅದು ಗೊತ್ತಾಗದಂಗೆ ಪಟ್ಟಂತ ಆಗ್ಬಿಡುತ್ತೆ ಹೆರಿಗೆ ಅದನ್ನು ಸುಮಾರು 16 ವರ್ಷ ಕಷ್ಟಪಟ್ಟು ನಾನು ಕಂಡುಹಿಡಿದಿದ್ದೇನೆ 3 ತಿಂಗಳಾದಮೇಲೆ ಅದನ್ನು ತೊಗೋಬೇಕು 9 ತಿಂಗಳೊಳಗೆ ತೊಗೊಂಡ್ರೆ ಹೆರಿಗೆ ಪೇನೇ ಆಗಲ್ಲ ಆರಾಮಾಗಿ ಹೆರಿಗೆ ಆಗ್ತದೆ ಆ ರೀತಿ ಹೆರಿಗೆ ಆಗಿರೋ ಮಗು ಆರೋಗ್ಯವಾಗಿರ್ತದೆ ನಾನೊಂದು ಕಾನ್ವೆಂಟಿಗೆ ಹೋಗ್ತೇನೆ ಬೆಂಗಳೂರಲ್ಲೆಲ್ಲ ಅಲ್ಲಿ ಮಕ್ಕಳಿಗೆ ಬಿ ಪಿ ಶುಗರ್ ಬಂದಿದೆ ಸಣ್ಣ ಸಣ್ಣ ಮಕ್ಕಳು ಇನ್ಸುಲಿನ್ ಇಂಜೆಕ್ಷನ್ ಕ್ಲಾಸಲ್ಲೇ ಇನ್ಸುಲಿನ್ ಚುಚ್ತಾ ಇರ್ತಾರೆ ಜನ ಸಾಯ್ತಾ ಇರೋದು ಎಡ್ವರ್ಸ್ ಡ್ರಗ್ ರಿಯಾಕ್ಷನಿಂದ ಜನ ಸಾಯ್ತಾ ಇರೋದು ಆಸ್ಪತ್ರೆಗಳಲ್ಲಿ ಕೊಡ್ತಕ್ಕಂಥ ಕಮರ್ಷಿಯಲ್ ಟ್ರೀಟ್ಮೆಂಟಿಂದ ಈಗ ಒಂದ್ಸಲ ಹೋದರೆ ನಿಮಗೆ ಅವಶ್ಯಕತೆ ಇಲ್ಲಾಂದ್ರೂ ಸ್ಕ್ಯಾನಿಂಗು ಎಕ್ಸ್ರೇ ಅದು ಇದು ಮಣ್ಣು ಮಸಿ ಎಲ್ಲ ಬರೀತಾರಲ್ಲ ನಾವೇನು ಮಾಡ್ತೀವಿ ಯಾರನ್ನೂ ಕೇಳೋದಿಲ್ಲ ಹಿಂಗೆ ಹಿಡಿದ್ರೆ ಅವನಿಗೆ ಬಿ ಪಿ ಇದೆಯಾ ಶುಗರ್ ಇದೆಯಾ ನಾಡಿ ಪರೀಕ್ಷೆ ವಿಜ್ಞಾನ ಅಂತಾರೆ ಅದನ್ನು ಎಲ್ಲರಿಗೂ ಹಂಚಬೇಕು ಅಂತ ನಮ್ಮ ಆಸಕ್ತಿ ಇದೆ ಕಲಿಸ್ಲಿಕ್ಕೆ ನಾವು ಆಸಕ್ತಿಯಿಂದ ಇದ್ದೇವೆ ಅದು ಕಲಿಯ ಯೋಗ್ಯತೆ ಇರೋರು ಸಿಗ್ತಾ ಇಲ್ಲ ನೀವೇನೇನು ತಿಂದಿದ್ದೀರಾ ಎಲ್ಲ ಹೇಳ್ಬೋದು ನಾಡಿ ಪರೀಕ್ಷೆ ಮಾಡಿದ್ರೆ ನಿಮ್ಗೆ ಯಾವ್ಯಾವ ರೋಗ ಇದೆ ಪಕ್ಕ ಹೇಳ್ಬೋದು ಅದಕ್ಕೆ ಇದು ಒಂದು ದಿವಸದ ಕಾರ್ಯಕ್ರಮದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ ನಾನು ಹೇಳಿದ್ದೀನಿ ಈ ನೀವಿಷ್ಟು ಜನ ಇದ್ದೀರಲ್ಲ ಸಾಕು ಒಬ್ಬೊಬ್ಬರಿಗೂ ಒಂದೊಂದಿಷ್ಟು ಶುಲ್ಕ ಅಂತ ಮಾಡಿ ಒಂದು 5 ದಿವಸದ ಶಿಬಿರ ಮಾಡಿದರೆ ಅಲ್ಲಿ ಪರಿಪೂರ್ಣವಾಗಿ ಆರೋಗ್ಯವನ್ನು ಹೇಳ್ಬೋದು ನಿಮ್ಗೆ ಪರಿಪೂರ್ಣ ಆರೋಗ್ಯ ಔಷಧಿ ಆರೋಗ್ಯ ಎಲ್ಲವನ್ನು ನಿಮಗೆ ಒದಗಿಸ್ಬೋದು ಇವತ್ತೇನಂದರೆ ಜಸ್ಟ್ ಇದು ಟ್ರೈಲರ್ ಇದೆ ಪಿಕ್ಚರ್ ಅಭಿ ಬಾಕಿ ಹೇ ಹಾಗೆ ಇದನ್ನು ನೀವು ಕೇಳೋದೇನಕ್ಕೆ ಈ ಥರ ಇದೆ ಅಂತ ತಿಳ್ಕೊಳ್ಳೋಕ್ಕೆ ಸಂಪೂರ್ಣವಾಗಿ ನೀವು ಈಗ ಕಪಾಲಭಾತಿ ಮಾಡಿ ಅಂತ ಹೇಳಿದೆ ಒಂದು 5 ದಿವಸ ನೀವು ಶಿಬಿರಕ್ಕೆ ಬಂದರೆ ಅದು 5 ದಿವಸದಲ್ಲಿ ನಾವು ಮಾಡಿಸ್ತಾ ಮಾಡಿಸ್ತಾ ನಿಮಗೆ ಅನುಭವ ಆಗಿರುತ್ತೆ ಓ ಇದರಿಂದ ಇಷ್ಟು ಒಳ್ಳೆ ಬೆನಿಫಿಟ್ ಆಗುತ್ತೆ ಅಂತ ನೀವು ಯು ಕ್ಯಾನ್ ಫೀಲ್ ಇಟ್ ಇಲ್ಲಾಂದರೆ ಇವತ್ತು ಮಾಡ್ತೀರಾ ನಾಳೆ ಮನೆಗೆ ಹೋಗಿ ಮಲಗ್ತೀರ ಅಷ್ಟೇ ನಿರಂತರವಾಗಿ ನಡೀಬೇಕು ಅದಕ್ಕೆ ಯೋಗ ಅಂತ ಹೇಳ್ತಾರೆ ಒಂದಿನ ಮಾಡೋದು ಒಂದಿನ ಬಿಡೋದಲ್ಲ ಕಪಾಲಭಾತಿ ಮಾಡಿದ್ರೆ ಸೆಲ್ಸ್ ರೆಜುವಿನೇಟ್ ಆಗ್ತವೆ ಅದಾದ ಮೇಲೆ ನಾಡಿ ಶುದ್ಧಿ ಪ್ರಾಣಾಯಾಮ ನಾಡಿ ಶುದ್ಧಿ ಪ್ರಾಣಾಯಾಮ ಮಾಡೋದು ಹೀಗೆ ಅಂತ ಕರೆಕ್ಟಾಗಿ ತಿಳ್ಕೊಳ್ಳಿ ನೇರವಾಗಿ ಕುತ್ಕೋಬೇಕು ಈ ಅಪಾನ ಮುದ್ರೆ ಬಗ್ಗೆ ಹೇಳ್ತಾ ಇದ್ರೆ ಅಪಾನ ಮುದ್ರೆಯನ್ನು ಹೆಣ್ಮಕ್ಕಳು 8 ತಿಂಗಳಾದಮೇಲೆ ಈ ಮುದ್ರೆ ಮಾಡಿದ್ರೆ ನಾರ್ಮಲ್ ಹೆರಿಗೆ ಆಗ್ತದೆ ಇನ್ನೊಂದು ನಾರ್ಮಲ್ ಹೆರಿಗೆಗೆ ಒಂದು ಮನೆ ಮದ್ದಿದೆ ಬೆಸ್ಟು ಏನಂದರೆ ಇದು ಉತ್ರಾಣಿ ಇರ್ತದಲ್ಲ ಉತ್ರಾಣಿ ಗೊತ್ತಾ ಉತ್ರಾಣಿ ಅಂತ ಬರ್ತದೆ ಉತ್ರಾಣಿ ಗೊತ್ತಿಲ್ವಾ ನಿಮಗೆ ಮುಳ್ಳು ಮುಳ್ಳು ಇರ್ತದಲ್ಲ ನಿಮ್ಮ ಕಡೆಗೆ ಏನೋ ಹೇಳ್ಬೋದು ಅದಕ್ಕೆ ಈ ಮಾನವಮಿ ದಿವಸ ಅದನ್ನು ಚುಚ್ತಾರೆ ನೋಡಿ ಉತ್ರಾಣಿ ನಿಮಗೆ ಅದನ್ನು ತೋರಿಸೇ ಬಿಡ್ತೇನೆ ಹಾಂ ಅದಕ್ಕೆ ಅಪಮಾರ್ಗ ಅಂತ ಹೇಳ್ತಾರೆ ಉತ್ತರಾಣಿ ಅದು ಅದನ್ನು ಏನು ಮಾಡಬೇಕಾದ್ರೆ ಬೇರೆ ಸಮೇತ ಕಿತ್ತು ಅದನ್ನು ಹೊಕ್ಕಳಿಗೆ ಕಟ್ಟಿದರೆ ಏನಾಗುತ್ತಂದರೆ ಒಂದು 1 ಅವರ್ 2 ಅವರಲ್ಲಿ ನಾರ್ಮಲ್ ಹೆರಿಗೆ ಆಗುತ್ತೆ ಹೊಕ್ಕಳಿಗೆ ಕಟ್ಟಿದರೆ ಮೊದಲೇ ಕಟ್ಟಬಾರ್ದು ಹೆರಿಗೆ ಪೇನ್ ಸ್ಟಾರ್ಟ್ ಆದಮೇಲೆ ಕಟ್ಟಬೇಕು ಅದು ಹೇಗಿರುತ್ತಂದರೆ ಹೀಗಿರ್ತದೆ ನೋಡಿ
ಉತ್ತರಾಣಿ ಅಂತ ನೀವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದ್ರೆ ಗೊತ್ತಾಗ್ತದೆ. ಅದು ಮುಳ್ಳು ಮುಳ್ಳು ಹಿಂಗೆ ಸಿಕ್ಕಾಕೊಳ್ತದೆ. ಉತ್ತರಾಣಿ ಪ್ಲ್ಯಾಂಟ್ ಅಪಮಾರ್ಗ ಆಯಿತಾ, ಅದು ಭಾಳ ರೋಗಗಳಿಗೆ ಔಷಧಿ, ಅದು ಭಾಳ ರೋಗಕ್ಕೆ ಔಷಧಿ. ಅದು ಅದನ್ನು ಅದರ ಬೇರೆ ಸಮೇತ ಕಿತ್ತು ಹೊಟ್ಟೆ ಕಟ್ಟಿದ್ರೆ ಡೆಲಿವರಿ ನಾರ್ಮಲ್ ಆಗಲ್ಲ, ಮಗು ಅಡ್ಡ ಸಿಕ್ಕಾಕೊಂಡಿದೆ ಅಂತ ಹೇಳ್ತಾರಲ್ಲ, ಒಂದೇ ತಾಸಲ್ಲಿ ಸ್ಟ್ರೈಟಾಗಿ ಪೆಲ್ವಿಕ್ ಓಪನ್ ಆಗಿ ನಾರ್ಮಲ್ ಹೆರಿಗೆ ಆಗ್ತದೆ ಒನ್ ಅವರಲ್ಲಿ. ಅಷ್ಟು ಶಕ್ತಿ ಇದೆ ಅದಕ್ಕೆ. ಯಾರಿಗಾದರೂ ಕಣ್ಣಿಗೆ ಕನ್ನಡಕ ಬಂದಿದೆ, ಪೊರೆ ಬಂದಿದ್ದರೆ ಕಣ್ಣಿಗೆ ಜೇನುತುಪ್ಪ ಹಾಕಿದರೆ ಒಂದು ತಿಂಗಳಲ್ಲಿ ಪೊರೆ ಕರಗುತ್ತೆ. ಕಣ್ಣು ಉರಿ, ಕಣ್ಣು ತುಂಬ ನೋವಿದೆ, ಐ ಸ್ಟ್ರೈನ್ ಇದೆ ಅಂತೇಳಿದರೆ ಕಣ್ಣಿಗೆ ಹರಳೆಣ್ಣೆ ಹಾಕಿದರೆ, ಕ್ಯಾಸ್ಟರ್ ಆಯಿಲ್ ಹಾಕಿದರೆ ಕಣ್ಣು ತಂಪಾಗುತ್ತೆ. ಎಣ್ಣೆ ಹಾಕ್ತಾ ಇಲ್ಲ ನಾವು, ಮೊದಲೆಲ್ಲ ಎಣ್ಣೆ ಹಾಕೋರು ಎರೆಯೋರು, ಇವಾಗೆಲ್ಲ ಎಣ್ಣೆನೇ ಇಲ್ಲ, ಅದಕ್ಕೆ ಗೊಣ್ಣೆ ಸೋರ್ತಾ ಇರೋದು ಜಾಸ್ತಿ. ಹಾಂ, ಇಲ್ಲಿ ತಲೆಗೆ ಎಣ್ಣೆ ಹಾಕ್ತಾಯಿದ್ರು ಮೊದಲು ಸ್ನಾನ ಮಾಡಬೇಕಂದ್ರೆ. ಹಾಂ, ತವ್ರ ಮನೆಗೆ ಮಗಳು ಬಂದರೆ ಏನಿಲ್ಲ ಅಂದರೆ ಒಂಚೂರು ಎಣ್ಣೆ ಹಾಕಿ ಎರೆದ್ಬಿಟ್ಟು ಬಳೆ ಇಡಿಸ್ಬಿಟ್ರೆ ಮ ಹೆಣ್ಮಕ್ಳಿಗೆ ಖುಷಿನೋ ಖುಷಿ. ಇವಾಗ ಹೆಣ್ಮಕ್ಳು ಏನು ಕೊಟ್ಟರು ಖುಷಿ ಇಲ್ಲ. ಹಾಗೆ ಎಣ್ಣೆ ಸ್ನಾನ ಮಾಡ್ತಾಯಿದ್ರು. ನಾವೆಲ್ಲ ಆರೋಗ್ಯವಾಗಿರ್ಬೇಕಂದ್ರೆ ವಾರಕ್ಕೆ ವೀಕ್ಲಿ ಒನ್ಸ್ ವಿ ಹ್ಯಾವ್ ಟು ಟೇಕ್ ಆಯಿಲ್ ಬಾತ್, ಎಣ್ಣೆ ಎಲ್ಲ ಹಚ್ಕೊಂಡು. ಯಾರಿಗೆ ನೋಡಿದ್ರು ವಿಟಮಿನ್ ಬಿ 12 ಡೆಫಿಷಿಯನ್ಸಿ, ವಿಟಮಿನ್ ಡಿ 3 ಡೆಫಿಷಿಯನ್ಸಿ, ಅದರಿಂದ ರೋಗಗಳು ಬರೋದು. ಅದಕ್ಕೆ ಮಾತ್ರೆ ತಿನ್ನೋದು, ಮಾತ್ರೆ ತಿಂದರೆ ಕಿಡ್ನಿ ಫೇಲ್ ಆಗೋದು, ಲಿವರ್ ಫೇಲ್ ಆಗೋದು, ಕ್ಯಾನ್ಸರ್ ಬರೋದು. ವಿಟಮಿನ್ ಡಿ ಸಿಗಬೇಕಂದ್ರೆ ಬಿಸಿಲಿಗೆ ಹೋಗಿ, ಇಲ್ಲೆಲ್ಲ ಚೆನ್ನಾಗಿ ಬಿಸಿಲಿದೆ, ಅಮೇರಿಕದಲ್ಲಿ ಬಿಸಿಲಿಲ್ಲ. ಅದಕ್ಕೆ ಯಾವತ್ತೋ ಒಂದು ದಿವಸ ಸೂರ್ಯನ ನೋಡಿದ್ರೆ ಗುಡ್ ಮಾರ್ನಿಂಗ್ ಅಂತಾರೆ ಅವರು. ನಮ್ಮ ದೇಶದಲ್ಲಿ ಎವ್ರಿ ಮಾರ್ನಿಂಗ್ ಈಸ್ ಗುಡ್ ಮಾರ್ನಿಂಗ್ ಅಲ್ವಾ. ಅದಕ್ಕೆ ಸೂರ್ಯನ ಹತ್ರ ಹೋಗಬೇಕು, ಸೂರ್ಯನ ಬಿಸಿಲಿಗೆ ನಿಲ್ಲಬೇಕು, ಗಾಳಿ ಚೆನ್ನಾಗಿ ತಗೋಬೇಕು. ಸಂಪತ್ತು ಅಂದರೆ ವೆಲ್ತ್ ಏನಂದರೆ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ವೆಲ್ತ್ ಅಲ್ಲ, ಗಾಳಿ ನೀರು ಬೆಳಕು ಇವೆಲ್ಲ ಭೂಮಿ, ಇದು ಸಂಪತ್ತು. ಇದು ಇದನ್ನು ಅನುಭವಿಸ್ಬೇಕು. ಅದಕ್ಕಾಗಿ ನೀವೇನು ಮಾಡಬೇಕಂದ್ರೆ ಯೋಗ ಮಾಡಬೇಕು. ಯೋಗ ಹೆಂಗೆ ಮಾಡಬೇಕಂದ್ರೆ ಯೋಗಿಯ ಭಾವನೆಯಲ್ಲಿ ಯೋಗ ಮಾಡಬೇಕು. ನಾನು ಇಷ್ಟ ತನಕ ಹೇಳಿದ್ನಲ್ಲ, ಅದು ನೆನಪಲ್ಲಿ ಇಟ್ಕೊಂಡು ಮಾಡಬೇಕು. ಯಾರೋ ರಾಮಾಯಣ ಕೇಳಿದ್ರಂತೆ, ಬೆಳಗ್ಗೆದು ಸೀತೆ ರಾಮನಿಗೆ ಏನಾಗಬೇಕಂದ್ರೆ ತಂಗಿ ಅಂದಿದ್ರಂತೆ. ಹಾಗೆ ಅದೇನಂದರೆ ಈ ಕಡೆಯಿಂದ ಕೇಳಿ ಈ ಕಡೆಯಿಂದ ಬಿಡಬಾರದು. ಯಾವತ್ತೂ ಮನುಷ್ಯ, ನಾನು ಮತ್ತೆ ಮತ್ತೆ ಹೇಳ್ತೀನಿ, ಜಾತಿಗೆ ಅಂಟ್ಕೊಳ್ಬಾರ್ದು. ಹೆಣ್ಣು ಗಂಡು ಭೇದ, ಜಾತಿ ಭೇದ ಎಲ್ಲ ಮಾಡಬಾರ್ದು. ನಾವೆಲ್ಲ ಮನುಷ್ಯರಾಗಿ ಹುಟ್ಟಿದ ಮೇಲೆ ಇವನ್ನೆಲ್ಲ ಯಾಕೆ ಮಾಡಬೇಕು? ಅದಕ್ಕೆ ಆ ಜ್ಞಾನ ಬರಬೇಕಂದ್ರೆ ಕಪಾಲಭಾತಿ, ನಾಡಿ ಶುದ್ಧಿ ಪ್ರಾಣಾಯಾಮ ಮಾಡೋದ್ರಿಂದ ಶರೀರದಲ್ಲಿರುವ 72,000 ನಾಡಿಗಳು ಶುದ್ಧ ಆಗ್ತವೆ. ಅದನ್ನು ಶುದ್ಧೀಕರಣ ಮಾಡೋದು ಹೇಗೆ? ನೇರವಾಗಿ ಕುತ್ಕೋಬೇಕು, ದೀರ್ಘ ಶ್ವಾಸ ತೆಗೆದುಕೊಳ್ಬೇಕು, ನಿಧಾನ ಬಿಡಬೇಕು. ಎರಡನೇ ಬಾರಿ ದೀರ್ಘ ಶ್ವಾಸವನ್ನು ತೆಗೆದುಕೊಳ್ಬೇಕು, ಹಾಗೆ ನಿಧಾನ ಬಿಡಬೇಕು. ಮೂರನೇ ಬಾರಿ ದೀರ್ಘ ಶ್ವಾಸವನ್ನು ತೆಗೆದುಕೊಂಡು ಬಲಭಾಗದ ನಾಸಿಕಾಗ್ರವನ್ನು ಮುಚ್ಚಿ ಎಡಭಾಗದಿಂದ ಉಸಿರನ್ನು ಬಿಡಬೇಕು. ಹೀಗೆ ಎಡಗಡೆಯಿಂದ ನಿಧಾನ ಉಸಿರು ತೆಗೆದುಕೊಳ್ಳಿ, ಬಲಗಡೆಯಿಂದ ಬಿಡಿ. ಈಗ ಬಲಗಡೆಯಿಂದ ತೆಗೆದುಕೊಳ್ಳಿ, ಎಡಗಡೆಯಿಂದ ಬಿಡಿ, ಮತ್ತೆ ಎಡಗಡೆಯಿಂದ ತೆಗೆದುಕೊಳ್ಳಿ, ಬಲಗಡೆಯಿಂದ ನಿಧಾನ ಬಿಡಿ. ಕಣ್ಮುಚ್ಚಿ ನನ್ನ ಗಮನಿಸ್ತಾ ಹೋಗಿ, ಮತ್ತೆ ಬಲಗಡೆಯಿಂದ ತೆಗೆದುಕೊಳ್ಳಿ, ಗಮನಿಸ್ತಾ ನಾನು ಹೇಳೋದನ್ನು ಗಮನಿಸ್ತಾ ಮಾಡಿ, ನಿಧಾನ ಎಡಗಡೆಯಿಂದ ಬಿಡಿ, ನಿಧಾನ ಎಡಗಡೆಯಿಂದ ತೆಗೆದುಕೊಳ್ಳಿ. ಏ ಕ್ಯಾಮ್ರಾ ಸ್ವಲ್ಪ ಅವ್ರ ಹತ್ರ ತಿರುಗಿಸಪ್ಪ, ಅವ್ರು ಮಾಡ್ತಾ ಇದ್ದಾರೆ ಕಾಣ್ಬೇಕಲ್ಲ, ತಿರುಗಿಸು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಿಧಾನ ಬಲಗಡೆಯಿಂದ ಬಿಡಿ, ಹಾಗೆ ಬಲದಿಂದ ಎಡಕ್ಕೆ, ಎಡದಿಂದ ಬಲಕ್ಕೆ ತಿರುಗಿಸ್. ರೊಟೇಷನ್, ಬ್ರೆತ್ ರೊಟೇಷನ್. ಬ್ರೆತ್ ರೊಟೇಷನ್ ಆದರೆ ನಮ್ಮ ಮೈಂಡ್ ಅಟೆನ್ಷನ್ ಆಗುತ್ತೆ. ಮೈಂಡ್ ಅಟೆನ್ಷನ್ ಆದರೆ ಜೀವನದಲ್ಲಿ ಟೆನ್ಷನ್ ಬರೋದಿಲ್ಲ. ನಾಡಿ ಶೋಧನ, ದೀರ್ಘ ತಗೊಳ್ಳೋದು, ದೀರ್ಘ ಬಿಡೋದು. ಇದರಿಂದ ಏನಾಗುತ್ತೆ, ನಮ್ಮ ಉಸಿರು ದೀರ್ಘ ಆಗ್ತದೆ. ಯಾರಿಗೆ ಉಸಿರು ದೀರ್ಘ ಇರ್ತದೆ ಅವರಿಗೆ ಆಯಸ್ಸು ಹೆಚ್ಚಾಗ್ತದೆ. ಮತ್ತು ಇದರಿಂದ ನಮ್ಮ ಆರಾ ಅಂತ ಹೇಳ್ತಾರೆ, ಹ್ಯೂಮನ್ ಆರಾ, ಮಾಡ್ತಾ ಮಾಡ್ತಾ ಕೇಳಿ, ಹ್ಯೂಮನ್ ಆರಾ ವಿಶಾಲ ಆಗ್ತಾ ಹೋಗ್ತದೆ. ಆವಾಗ ನಮ್ಮ ಸಂಕಲ್ಪಗಳು ಭಾಳ ಗಟ್ಟಿಯಾಗಿರ್ತವೆ. ನಾವೇನೇ ಅಂದುಕೊಂಡ್ರೂ ಆ ಅಂದುಕೊಂಡ ಕೆಲಸ ಆಗ್ತದೆ, ಅಂದುಕೊಂಡ ಕೆಲಸ ಚೆನ್ನಾಗಾಗ್ತದೆ. ಸಂಕಲ್ಪ ಶಕ್ತಿ ಗಟ್ಟಿಯಾಗಿರುತ್ತೆ.
ಆಮೇಲೆ ನಮಗೆ ಯಾರು ಏನೇ ಟೆನ್ಷನ್ ಕೊಟ್ಟರು ಟೆನ್ಷನ್ ಆಗೋದಿಲ್ಲ. ಭಾಳ ಜನ ಟೆನ್ಷನ್ ಆಗಬಾರ್ದು ಅಂತ ಅಂದ್ಕೊಂಡಿರ್ತೇವೆ ಆದರೂ ಟೆನ್ಷನ್ ಆಗುತ್ತೆ. ಸಿಟ್ಟು ಮಾಡ್ಕೊಳ್ಬಾರ್ದು ಅಂತ ಅಂದ್ಕೊಂಡಿರ್ತೇವೆ ಆದರೂ ಸಿಟ್ಟು ಬರ್ತದೆ. ಅಂದ್ಕೊಂಡ್ರೂ ಕೂಡ ಯಾಕೆ ಆ ಥರ ಆಗ್ತಾಯಿದೆ ಅಂದರೆ ಒಳಗಡೆ ಕೆಮಿಕಲ್ ರಿಯಾಕ್ಷನ್ಸ್ ಇರ್ತದೆ. ಆ ಕೆಮಿಕಲ್ ರಿಯಾಕ್ಷನ್ಸನ್ನು ಬ್ಯಾಲೆನ್ಸ್ ಮಾಡೋದು, ನಮ್ಮಲ್ಲಿ ಫೀಲ್ ಗುಡ್ ಹಾರ್ಮೋನನ್ನು ಪ್ರೊಡ್ಯೂಸ್ ಮಾಡೋದು, ಆಕ್ಸಿಟೋಸಿನ್ನು, ಮೆಲಾಟೋನಿನ್ನು, ಡೋಫೋಮಿನು, ಇವೆಲ್ಲ ಸೆಕ್ರೇಷನನ್ನು ಕ್ರಿಯಾಶೀಲವಾಗಿಡೋದು. ಡಕ್ಟ್ಲೆಸ್ ಗ್ಲ್ಯಾಂಡ್ಗಳಂತ ಇದ್ದಾವೆ, ಥೈರಾಯ್ಡ್ ಗ್ಲ್ಯಾಂಡು, ರೀಪ್ರೊಡಕ್ಟಿವ್ ಗ್ಲ್ಯಾಂಡು, ಇವೆಲ್ಲವನ್ನು ಕ್ರಿಯಾಶೀಲವಾಗಿಡ್ತಕ್ಕಂಥ ಹಾರ್ಮನಿ ಅಂತ ಹೇಳ್ತಾರೆ. ಹಾರ್ಮನಿ ಅಂದರೆ ಅವುಗಳನ್ನು ಸೆನ್ಸಿಟಿವ್ ಆಗಿ ಕ್ರಿಯಾಶೀಲವಾಗಿಡೋದು. ಆ ಶಕ್ತಿ ನಾಡಿಶೋಧನಕ್ಕಿದೆ. ಸೆನ್ಸು, ಇವಾಗ ಬಾಯಲ್ಲಿ ಊಟ ಇಟ್ಟ ತಕ್ಷಣ ಜಠರ ಅಗ್ನಿ ಶುರುವಾಗ್ತದೆ, ಅದು ಸೆನ್ಸ್ ಅದು. ಆಯಿತಾ, ಮಗು ಬಂದು ಎದೆ ಹತ್ರ ಬಂದ ತಕ್ಷಣ ತಾಯಿಗೆ ಸೆನ್ಸ್ ಆಗುತ್ತೆ, ಹಾಲು ಬರ್ತದೆ, ಸೆನ್ಸ್ ಅದು ಅಲ್ವಾ. ಹಾಗೆಯೇ ಕೆಲವು ಸಂದರ್ಭದಲ್ಲಿ ನಮಗೆ ಯಾರ್ದೋ ಸೆನ್ಸ್ ಆಗುತ್ತೆ, ಅವ್ರು ನೆನಪಿಸ್ಕೊಳ್ತೇವೆ, ನೆನಪಿಸ್ಕೊಂಡು ನೆಕ್ಸ್ಟ್ ಡೇನೇ ಅವ್ರು ಬಂದಿರ್ತಾರೆ. ಅದಕ್ಕೆ ಕೂರ್ಮನ್ಯಾಯ ಅಂತ ಹೇಳ್ತಾರೆ, ಕೂರ್ಮನ್ಯಾಯ. ಈ ಕೂರ್ಮ ಅಂದರೆ ಆಮೆ ಮೊಟ್ಟೆ ಇಡ್ತದಲ್ಲ, ಮೊಟ್ಟೆ ಇಟ್ಟು ಕಾವು ಕೊಟ್ಟು ಮರಿ ಮಾಡಲ್ಲ ಅದು. ಆ ಮೊಟ್ಟೆ ಇಟ್ಟ ಆಮೆ ಆ ಮೊರೆಯನ್ನು, ಆ ಮೊಟ್ಟೆ ನೆನಪಿಸ್ಕೊಂಡ್ರೆ ಅಲ್ಲಿ ಮರಿಯಾಗಿರುತ್ತೆ, ಕೂರ್ಮನ್ಯಾಯ ಅಂತಾರೆ. ಅದಕ್ಕೆ ನೆನಪಿಸಿದ್ರೆ ಇಷ್ಟು ವಿಶಾಲ ಇದೆ, ನಮ್ಗೆ ಗೊತ್ತಿಲ್ಲ. ಹದ್ದಿನ ನೋಡಿ, ಹದ್ದು ಅಷ್ಟು ದೂರದಿಂದ ಅದರ ದೃಷ್ಟಿ ಇರ್ತದೆ, ನಮಗೆ ಎದುರುಗಡೆ ಇರೋದೇ ಕಾಣಿಸಲ್ಲ. ಹದ್ದಿನ ಕಣ್ಣು ಅಂತಾರೆ ಅದಕ್ಕೆ, ಅಷ್ಟು ದೂರದಿಂದ ಬಂದು ಅದು ಬೇಟೆಯಾಡುತ್ತದೆ. ಪ್ರಕೃತಿಯಲ್ಲಿ ಎಷ್ಟು ವಿಸ್ಮಯ ಇದೆ ನೋಡೇ ಇಲ್ಲ ನಾವು. ನಾವೇನು ನೋಡ್ತೇವೆ, ನಮ್ಮ ಮಕ್ಕಳನ್ನು ಕಾನ್ವೆಂಟ್ಗೆ ಹಾಕ್ತೇವೆ, ಆ ಮಕ್ಕಳು ಹೇಳ್ತವೆ ಹಾಡು, ರೇನ್ ರೇನ್ ಗೋ ಅವೇ, ಕಮ್ಮಗೆ ನೆನೆದಡಿ, ಅದಕ್ಕೆ ಮಳೆ ಹೋಗಿ ಒದ್ದಾಡ್ತಾ ಇದೆ. ನಮ್ಮ ಭಾಷೆಯಲ್ಲಿ ನಾವು ಹಾಡು ಹೇಳ್ತಿದ್ವಿ ಹಿಂದೆ, ಹೇಗೆ ಬಾರೋ ಬಾರೋ ಮಳೆರಾಯ, ಹೊಯ್ಯೋ ಹೊಯ್ಯೋ ಮಳೆರಾಯ. ಈಗ ಇಂಗ್ಲೀಷಲ್ಲಿ ರೇನ್ ರೇನ್ ಗೋ ಅವೇ. ಇಂಗ್ಲೀಷ್ ಕಲಿಬಾರ್ದಂತಲ್ಲ, ಇಂಗ್ಲೀಷು ಸ್ಟೇಟಸ್ ಸಿಂಬಲ್ ಆಗಬಾರ್ದು. ಇಂಗ್ಲೀಷ್ ಕಲಿಬೋದು, ಕಲಿಯೋದು. ನಾವು ಹಿಂಗೆ ಬೇರೆ ದೇಶಕ್ಕೆ ಹೋದರೆ ಇಂಗ್ಲೀಷಲ್ಲೇ ಮಾತಾಡ್ತೇವೆ, ಅರ್ಧಮರ್ಧ ಬರ್ತದೆ ನಮಗೆ ಇಂಗ್ಲೀಷು, ಮಾತಾಡಿ ಹೆಂಗೆ ಮ್ಯಾನೇಜ್ ಮಾಡಿ ಬರ್ತೇವೆ. ಈ ಕಡಿಮೆ ಇಂಗ್ಲೀಷಲ್ಲೇ ಇಷ್ಟು ದೇಶ ಸುತ್ತಿದೆ. ಯಾಕಂದರೆ ಆ ಪಾಶ್ಚಿಮಾತರಿಗೆ ಭಾಷೆ ಮುಖ್ಯ ಅಲ್ಲ, ಭಾವನೆ ಮುಖ್ಯ. ಎಷ್ಟೋ ಜನರಿಗೆ ನಾವು ದೀಕ್ಷೆ ಕೊಟ್ಟಿದ್ದೀವಿ, ಭಾಳ ಅವ್ರು ನಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ. ನಮ್ಮವರೇ ಏನಂದರೆ, ಇವನು ಯಾಕೆ ಬಂದ, ಇವನು ಯಾಕೆ ಕರೆಸಿದ್ದಾರೆ, ಇವನು ಕರೆಸೋದ್ರಿಂದ ಈ ನವೋದಯ ಶಿಕ್ಷಣ ಸಂಸ್ಥೆಯವ್ರಿಗೆ ಏನು ಲಾಭ. ಇದೇ ಒಂದು ಕುತಂತ್ರ ತಲೆ ಇದೆ ಅಲ್ವಾ. ಹಾಗಾಗಿ ಅದನ್ನು ನಾವು ಸ್ವಚ್ಛವಾಗಿಟ್ಕೊಳ್ಬೇಕಂದ್ರೆ ಭಾವನೆಗಳು ಸ್ವಚ್ಛವಾಗಿರಬೇಕು. ಅದಕ್ಕೆ ಪ್ರಾಣಾಯಾಮ, ನಾಡಿಶುದ್ಧಿ ಪ್ರಾಣಾಯಾಮ. ಈ ಪ್ರಾಣಾಯಾಮ ಮಾಡಿದ್ರೆ ಭಾವನೆಗಳು ಸ್ವಚ್ಛ ಆಗ್ತವೆ. ಆಯ್ತಲ್ಲ, ಇದನ್ನು ಯೂಟ್ಯೂಬಲ್ಲಿ ನೀವು ನೋಡಿ.